सिद्धगंगा अकाडमी यूट्यूब चैनल के एल्लरिगू स्वागत। ई वीडियो दल्ली जून 21 मत्तु जून 27 मध्ये इरुवंत एल्ला प्रचलित घटनेगळन्न नावु नोड्ता होगोण। इदन्न नावु प्रश्नेगळ मूलक नोड्ता होगोण। हागिद्रे ओंदने प्रश्ने, द क्राश कोर्स प्रोग्राम फॉर कोविड-19 फ्रंट लाइन वर्कर्स लॉन्च्ड बाय दि पीएम अंद्रे ई क्राश कोर्स अन्नु लॉन्च माडिदरे प्रधानमंत्रिगळु इदन्न याव ओंदु स्कीम अडि इदन्न डिसैन माडिदारे अंत ई प्रश्नेयल्लि केळ्ता इदे। सो ऑप्शन्स एनिदे, प्रधानमंत्री आत्मनिर्भर भारत योजना, पीएम कौशल विकास योजना 3.0, पीएम स्वच्छ भारत अभियान, पीएम केयर्स। इदक्के सरियाद उत्तर पीएम कौशल विकास योजना 3.0। सो ई कोविड समस्या एदुरिसक्के एनु माडिदारे, ई स्किल इंडिया डेवलपमेंट एनिदे, सो अदरडि नम्म देशद प्रधानमंत्री एनु माडिदारे, इन अड्वांस ई कोरोनागे नावु रेडी आगिरबेकु अंत हेळि एनु माडिदारे, ई स्किल रीस्किल अंड अपस्किल अन्नो ओंदु इदन्न तगोंडु बंदुबिट्टु कस्टमाइज्ड क्रैश कोर्स प्रोग्राम कोविड 19 ಅನ್ನು ಎದುರಿಸೋದಕ್ಕೋಸ್ಕರ ಈ ಫ್ರಂಟ್ ಲೈನ್ ವರ್ಕರ್ಸ್ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಬೇರೆ ಬೇರೆ ತರಹದ ಒಂದು ಟ್ರೈನಿಂಗ್ ಅನ್ನು ಕೊಡೋದಕ್ಕೋಸ್ಕರ ಈ ಒಂದು ಸ್ಕೀಮ್ ಅನ್ನು ತಗೊಂಡು ಬಂದಿದ್ದಾರೆ. ಸೊ 1 ಲ್ಯಾಕ್ ಫ್ರಂಟ್ ಲೈನ್ ವರ್ಕರ್ಸ್ ವಿಲ್ ಬಿ ಟ್ರೈನ್ಡ್ ಅಂಡರ್ ದಿ ಇನಿಷಿಯೇಟಿವ್. ಇನ್ 2-3 ತಿಂಗಳೊಳಗಡೆ ಇದನ್ನು ಟ್ರೈನ್ ಮಾಡೋ ಒಂದು ಗುರಿ ಕೂಡ ಅದು ಹೊಂದಿದೆ. ಸೊ ಟ್ರೈನಿಂಗ್ ವಿಲ್ ಬಿ ಇಂಪಾರ್ಟೆಡ್ ಟು ಕೋವಿಡ್ ವಾರಿಯರ್ಸ್ ಇನ್ 6 ಕಸ್ಟಮೈಸ್ಡ್ ಜಾಬ್ ರೋಲ್ಸ್ ಆ್ಯಂಡ್ ವಿಲ್ ಬಿ ಕಂಡಕ್ಟೆಡ್ ಇನ್ 111 ಸೆಂಟರ್ಸ್. ಅಂದರೆ ನಮ್ಮ 26 ರಾಜ್ಯದಡಿ 111 ಸೆಂಟರ್ಗಳಲ್ಲಿ ಈ ಒಂದು ಟ್ರೈನಿಂಗನ್ನು ಕೊಡಲಾಗುತ್ತೆ. ಯಾಕೆಂದರೆ ಈ ವೈರಸ್ ಇನ್ನೂ ಕಂಪ್ಲೀಟ್ ಆಗಿ ಹೋಗಿಲ್ಲ, ನಾವು ಇದರಿಂದ ಮೊದಲೇ ನಾವು ರೆಡಿಯಾಗಿರಬೇಕು ಅಂತ ಹೇಳಿ ಈ ಒಂದು ಇನಿಷಿಯೇಟಿವನ್ನು ತೊಗೊಂಡು ಕೂಡ ಬಂದಿದ್ದಾರೆ. ಪಿಎಂ ಪ್ರಧಾನಮಂತ್ರಿ ಆಫ್ ಇಂಡಿಯಾ ಶ್ರೀ ನರೇಂದ್ರ ಮೋದಿ ಹ್ಯಾಸ್ ಲಾಂಚ್ಡ್ ದಿ ಕಸ್ಟಮೈಸ್ಡ್ ಕ್ರ್ಯಾಶ್ ಕೋರ್ಸ್ ಪ್ರೋಗ್ರಾಮ್ ಫಾರ್ ಕೋವಿಡ್-19 ವರ್ಕರ್ಸ್ ವಿಚ್ ವುಡ್ ಮೇಕ್ ಅವೈಲೇಬಲ್ ಟ್ರೈನ್ಡ್ ಹೆಲ್ತ್ ವರ್ಕರ್ಸ್. ಸೊ ಟ್ರೈನ್ಡ್ ಹೆಲ್ತ್ ವರ್ಕರ್ಸನ್ನು ರೆಡಿ ಮಾಡೋಕ್ಕೆ ಇದು ಮೇನ್ ಉದ್ದೇಶ ಆಗಿದೆ. ಮತ್ತು ಇದಕ್ಕೆ ಎಷ್ಟು ಹಣವನ್ನು ಅಲೋಕೇಟ್ ಮಾಡಿದರೆ ಅವರು 276 ಕೋಟಿಯನ್ನು ಇವರೇನು ಮಾಡಿದ್ದಾರೆ, ಇದಕ್ಕೆ ಅಲೋಕೇಟ್ ಮಾಡಿದ್ದಾರೆ. ಮೇನ್ ಸ್ಕೀಮ್ ಯಾವುದು, ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ 3.0 ಅಡಿ ಇದನ್ನು ತೊಗೊಂಡ್ಬಂದಿದ್ದಾರೆ. ಸೊ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅಂದರೆ ನಿಮಗೆ ನೆನಪಿರಬೇಕಾಗತ್ತೆ, ಮತ್ತು ಇದು ಕಸ್ಟಮೈಸ್ಡ್ ಪ್ರೋಗ್ರಾಮ್, ಇದ್ರ ಬಗ್ಗೆನೂ ನಿಮಗೆ ನೆನಪಿರಬೇಕಾಗತ್ತೆ. ಎರಡನೇ ಪ್ರಶ್ನೆ ನೋಡೋಣ. ವರುಣ ಆ್ಯಂಡ್ ಅಸ್ಸಿ, ಒಂದು ವರುಣ ಮತ್ತು ಅಸ್ಸಿ ಅನ್ನೋ ಈ ರಿವರ್ಸ್ ಈ ನದಿಗಳೇನಿದಾವೆ ಇವು ಯಾವ ರಾಜ್ಯದಲ್ಲಿದೆ ಅಂತ ಹೇಳಿ ಇದು ನ್ಯೂಸಲ್ಲಿ ಇತ್ತು. ಸೊ ಆ ಪ್ರಶ್ನೆಯನ್ನು ಮಾಡಿದ್ವಿ ಇದನ್ನು. ಸೊ ಒಂದನೇ ಆಪ್ಷನ್ ಸಿಕ್ಕಿಂ, ಉತ್ತರ ಪ್ರದೇಶ್, ಒಡಿಸಾ ಮತ್ತು ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಯಾಕೆ ಇದು ನ್ಯೂಸಲ್ಲಿ ಇತ್ತು ಅಂತ ನಾವು ನೋಡೋದಾದ್ರೆ, ಸೊ ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಏನಿದೆ ಅದೇನು ಮಾಡಿದೆ ಇದ್ರ ಮೇಲೆ ಒಂದು ಕೇಸ್ ಅನ್ನು ಅದು ನೋಡ್ತಾ ಇತ್ತು. ಅಲ್ಲೇನಾಗ್ತಾ ಇತ್ತು, ಈ ನದಿಗಳಲ್ಲಿ ಅನ್ಟ್ರೀಟೆಡ್ ವಾಟರ್ ಏನಿದೆ ಫಾರ್ ಕಾಲ್ವೇಗಳಿಂದ ಆಗಲಿ ಅಥವಾ ಈ ಥರದಿಂದ ಅದಕ್ಕೆ ನೀರನ್ನು ಬಿಡ್ತಾ ಇದ್ರು, ಫ್ಯಾಕ್ಟ್ರೀಸಿಂದ ಅಲ್ಲಿ ಬರುವಂಥ ವೇಸ್ಟನ್ನು ಈ ನದಿಗಳಿಗೆ ಬಿಡ್ತಾ ಇದ್ರು. ಸೊ ಆ ಕಾರಣಕ್ಕೋಸ್ಕರ ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಏನು ಮಾಡಿದೆ, ಒಂದು ಅದಕ್ಕೆ ಕಮಿಟಿಯನ್ನು ಫಾರ್ಮ್ ಮಾಡಿದೆ. ಯಾವುದಕ್ಕೆ ಮಾಡಿದೆ, ಅದು ಅದನ್ನು ಸ್ಟಡಿ ಮಾಡೋದಕ್ಕೆ, ಏನೆಲ್ಲ ಆಗಿದೆ ಅಂಥೇಳಿ, ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಅದನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಒಂದು ಕಮಿಟಿ ಕೂಡ ಸೆಟ್ ಮಾಡಿದೆ. ಸೊ ಆಗಿರೋದ್ರಿಂದ ಈ ಎರಡು ನದಿಗಳ ಹೆಸರು ನಮಗೆ ಬಹಳ ಮುಖ್ಯದ್ದಾಗುತ್ತೆ. ಇಲ್ಲಿ ನೋಡ್ಬೋದು ವರುಣ ನದಿಯಲ್ಲಿದೆ, ಇನ್ನೊಂದು ಯಾವುದಿದೆ ಅಸ್ಸಿ ನದಿ ಅಂತಿದೆ. ಸೊ ಇಲ್ಲಿ ನೋಡ್ಬೋದು ಇದು ಗಂಗಾ ನದಿ, ಇದು ವಾರಣಾಸಿ. ಇಲ್ಲಿ ನೋಡ್ಬೋದು ಇದು ಉತ್ತರ ಪ್ರದೇಶದಲ್ಲಿದೆ. ಸೊ ಗಂಗಾ ನದಿ ಹಿಂಗೆ ಹರಿತಾ ಇರುತ್ತೆ, ಅದಕ್ಕೆ ಬಂದ್ಬಿಟ್ಟು ಅಸ್ಸಿ ಮತ್ತು ವರುಣ ಈ ಎರಡು ನದಿಗಳು ಬಂದು ಉತ್ತರ ಪ್ರದೇಶದಲ್ಲಿ ಸೇರುತ್ತೆ. ಸೊ ಈ ಒಂದು ಅಂಶಗಳು ನೆನಪಿರಬೇಕಾಗುತ್ತೆ, ಯಾವ ರಾಜ್ಯದಲ್ಲಿದೆ ಮತ್ತು ನದಿಗಳ ಹೆಸರು. ಇನ್ನೊಂದು ಇಂಪಾರ್ಟೆಂಟ್ ಅಂಶ, ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಯಾಕೆ ಸೆಟ್ ಆಗಿದೆ, ಇದು 2010 ಏನು ಬಂತು ಕಾನೂನು, ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಆ್ಯಕ್ಟ್, ಅದರ ಅಡಿಯಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಅನ್ನು ಸೆಟ್ ಮಾಡಿತು. ಅದಕ್ಕೆ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅದಕ್ಕೆ ಚೇರ್ಮನ್ ಆಗಿರ್ತಾರೆ. ಸೊ ಈ ಥರ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಬಂದರೆ ಅವ್ರು ಏನು ಮಾಡ್ತಾರೆ, ಈ ಕೇಸಸನ್ನು ಈ ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಇತ್ಯರ್ಥ ಕೂಡ ಮಾಡುತ್ತೆ. ಮೂರನೇ ಪ್ರಶ್ನೆ, ಇಂಡಿಯಾ ಹ್ಯಾಸ್ ಲಾಂಚ್ಡ್ ಅ ಟ್ರೈಲ್ಯಾಟ್ರಲ್ ವಿತ್ ವಿಚ್ 2 ಕಂಟ್ರೀಸ್ ಫಾರ್ ಇಂಡೋ ಪೆಸಿಫಿಕ್ ಸ್ಟೆಬಿಲಿಟಿ. ಅಂದರೆ ಈ ಮೂರು ದೇಶಗಳು ಸೇರಿಬಿಟ್ಟು ಇಂಡೋ ಪೆಸಿಫಿಕ್ ಈ ನೀರೇನಿದೆ ಈ ನೀರನ್ನು ಅಲ್ಲಿ ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿದೆ. ಸೊ ಮೂರು ದೇಶಗಳು ಯಾವುದು ಅಂತ ಹೇಳಿ, ಒಂದು ನಮ್ಮ ಭಾರತ, ಇನ್ನೆರಡು ಯಾವುದು ಅಂತ, ಇಟಲಿ ಮತ್ತು ಜಪಾನ್, ಫ್ರಾನ್ಸ್ ಮತ್ತು ಆಸ್ಟ್ರೇಲಿಯಾ, UAE ಮತ್ತು ನ್ಯೂಜಿಲ್ಯಾಂಡ್, ಜರ್ಮನಿ ಮತ್ತು ಸೌತ್ ಕೊರಿಯಾ. ಇದರಲ್ಲಿ ಸರಿಯಾದ ಉತ್ತರ ಇಟಲಿ ಮತ್ತು ಜಪಾನ್. ಸೊ ಏನು ಮಾಡಿದೆ, ಇಂಡಿಯಾ ಲಾಂಚಸ್ ಅ ನ್ಯೂ ಟ್ರೈಲ್ ಲ್ಯಾಟ್ರಲ್, ಇದು ಇಂಡಿಯಾದ ಒಂದು ಇನಿಷಿಯೇಟಿವ್ ಆಗಿದೆ, ವಿತ್ ಇಟಲಿ ಮತ್ತು ಜಪಾನ್ ಸೇರಿಬಿಟ್ಟು ಇಂಡೋ ಪೆಸಿಫಿಕ್ ಸ್ಟೆಬಿಲಿಟಿ ಅಂತ ಹೇಳಿ. ಸೊ ನಮ್ಮ ದೇಶ ಎಲ್ಲಿದೆ, ಇಟಲಿ ಇಲ್ಲಿ ಬರುತ್ತೆ ಮತ್ತು ಜಪಾನ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಸೊ ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಸೌತ್ ಚೈನಾ ಸಿ ಹಿಡ್ಕೊಂಡ್ಬಿಟ್ಟು ಏನು ಮಾಡ್ತಾ ಇರುತ್ತೆ, ಈ ಚೈನಾ ಏನು ಮಾಡುತ್ತೆ ಯಾವಾಗಲೂ ಡಾಮಿನೆನ್ಸಿನ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಸೊ ಈ ಎಲ್ಲ ರೀಜನ್ಸ್ಗಳಲ್ಲಿ
ಸೊ ಇದು ಒಂದಾಯಿತು. ಸೊ ಇದನ್ನು ಕೌಂಟರ್ ಕೊಡೋದಕ್ಕೆ, ಇಂಡೈರೆಕ್ಟ್ಲಿ ಕೌಂಟರ್ ಕೊಡೋದಕ್ಕೆ ಅಂತ ನಾವು ಹೇಳ್ಬೋದು. ಇನ್ನೊಂದು ಬಹಳ ಒಂದು ಗ್ರೂಪಿಂಗ್ ಅಂತಂದರೆ ಕ್ವಾಡ್, ಕ್ವಾಡ್ ಅನ್ನು ಕ್ವಾಡ್ರಿಲ್ಯಾಟರಲ್ ಡೈಲಾಗ್ ಅಂತ ಹೇಳಿ. ಅಲ್ಲಿ ಯಾರಿದ್ದಾರೆ? ಜಪಾನ್ ಇದೆ, ಅಮೇರಿಕಾ ಇದೆ, ಆಸ್ಟ್ರೇಲಿಯಾ ಇದೆ ಮತ್ತು ನಮ್ಮ ಭಾರತ ಇದೆ. ಸೊ ಅದೇ ಥರ ಇಲ್ಲಿ ಏನು ಮಾಡಿದೆ, ನಮ್ಮ ಇಂಡಿಯಾ ಏನು ಮಾಡಿದೆ, ಟ್ರೈಲ್ಯಾಟರಲ್ ವಿತ್ ಇಟಲಿ ಮತ್ತು ಜಪಾನ್ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಈ ಇಂಡೋ ಪ್ಯಾಸಿಫಿಕ್, ಇಂಡಿಯನ್ ಓಷನ್ ಮತ್ತು ಪ್ಯಾಸಿಫಿಕ್ ಓಷನ್ ಮಧ್ಯೆ ನಡೆಯುವಂತಹ ಇಷ್ಟೊಂದು ಟ್ರೇಡ್ ನಡೆಯುತ್ತೆ ಅಲ್ಲಿ, ಎಷ್ಟೋ ಒಂದು ತುಂಬ ಬೆಲೆ ಬೀಳುವಂಥ ಟ್ರೇಡ್ ನಡೆಯುತ್ತೆ, ರಿಸೋರ್ಸಸ್ ಇದೆ. ಸೊ ಹೀಗಿರೋದ್ರಿಂದ ಯಾರು ಅದರಲ್ಲಿ ಒಬ್ಬರು ಏನಾಗಬಾರ್ದು, ಡಾಮಿನೆನ್ಸಿ ತೋರಿಸಬಾರ್ದು. ಇಲ್ಲಿ ನೋಡಿ ಗೊತ್ತಾಗುತ್ತೆ ನಮಗೆ, ದಿಸ್ ಟ್ರೈಲ್ಯಾಟರಲ್ ಏಮ್ಸ್ ಟು ಕ್ರಿಯೇಟ್ ಸ್ಟೆಬಿಲಿಟಿ ಅಂಡ್ ಅ ರೂಲ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಇನ್ ದಿ ಇಂಡೋ ಪ್ಯಾಸಿಫಿಕ್ ರೀಜನ್, ವಿಚ್ ಇಸ್ ಬೇಸ್ಡ್ ಆನ್ ದಿ ಕನ್ಸೆಂಟ್ ಆಫ್ ಆಲ್ ಅಂಡ್ ನಾಟ್ ಪವರ್ ಆಫ್ ದಿ ಫ್ಯೂ. ಅಂದರೆ ಎಲ್ಲರ ಒಂದು ಕನ್ಸೆಂಟ್ ಅಂದರೆ ಪರ್ಮಿಷನ್ ಇಂದಲೇ ಆಗಬೇಕು. ಅಲ್ಲಿ ಯಾರೋ ಒಬ್ಬ ಸಿಂಗಲ್ ಆಗಿ ಸಿಂಗಲ್ ದೇಶ ಅಲ್ಲಿ ಡಾಮಿನೇಟ್ ಮಾಡಬಾರ್ದು ಅಂತ ಉದ್ದೇಶವನ್ನು ಇದು ಹೊಂದಿದೆ. ಸೊ ಇದು ಬೇಸಿಕಲಿ ನಮಗೆ ಇಂಡೈರೆಕ್ಟ್ಲಿ ಇದು ಚೈನಾದವ್ರಿಗೆ ಹೇಳಿದಾಗತ್ತೆ. ಸೊ ಇಂಡೋ ಪ್ಯಾಸಿಫಿಕ್ ಸಿಗ್ನಿಫೈಸ್ ದಿ ಕಾನ್ಫ್ಲೂಯೆನ್ಸ್ ಆಫ್ ಇಂಡೋ ಪ್ಯಾಸಿಫಿಕ್ ಓಷಿಯನ್ಸ್ ವಿಚ್ ಕ್ಯಾನ್ ನೋ ಲಾಂಗರ್ ಬಿ ವ್ಯೂಡ್ ಆಸ್ ಎ ಸಪರೇಟ್. ಸೊ ಈಗಿನ ಒಂದು ಗ್ಲೋಬಲೈಸ್ಡ್ ಒಂದು ಜಗತ್ತಲ್ಲಿ ಏನಾಗುತ್ತೆ, ನಾವು ಒಂದೇ ದೇಶ ಯಾವುದೇ ಒಂದು ರೀಜನ್ ಅನ್ನು ಕಂಟ್ರೋಲ್ ಮಾಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಇದೇನಿದೆ, ಇಟ್ ಇಸ್ ಅ ಮ್ಯಾರಿಟೈಮ್ ಸ್ಪೇಸ್ ದಟ್ ಕನೆಕ್ಟ್ಸ್, ಇಲ್ಲಿ ನೋಡ್ಬೋದು ಇದು ಆಫ್ರಿಕಾ ಇದೆ ಮತ್ತು ಇದು ಏಷ್ಯಾ ಇದೆ ಮತ್ತು ಓಷಿಯಾನಿಯಾ ಮತ್ತು ಪ್ಯಾಸಿಫಿಕ್ ಕೋಸ್ಟ್ ಏನಿದೆ. ಸೊ ಇವೆಲ್ಲ ಒಂದು ಕನೆಕ್ಟ್ ಮಾಡುವಂತಹ ಒಂದು ಇಂಡೋ ಪ್ಯಾಸಿಫಿಕ್ ರೀಜಿಯನ್ ಆಗಿದೆ. ಈ ಒಂದು ಭಾಗದಲ್ಲಿ 64% ನಷ್ಟು ಪಾಪ್ಯುಲೇಷನ್ ಇರುತ್ತೆ. ನಮ್ಮದು 700 ಕೋಟಿ ಅಂದರೆ ಅದರ 64ರಷ್ಟು ಶೇಕಡ ಅಷ್ಟು ಪಾಪ್ಯುಲೇಷನ್ ಈ ಒಂದು ರೀಜನ್ ಇರುತ್ತೆ. ಮತ್ತು ಇದರಿಂದ ಶೇಕಡ 62% ನಷ್ಟು ಗ್ಲೋಬಲ್ ಜಿ ಡಿ ಪಿಗೆ ಇಲ್ಲಿಂದ ಕಾಂಟ್ರಿಬ್ಯೂಟ್ ಕೂಡ ಮಾಡ್ತಾರೆ. ಸೊ ಇದರಿಂದ ಎಷ್ಟು ಒಂದು ವಹಿವಾಟು ನಡೆಯುತ್ತೆ, ಎಷ್ಟು ದೇಶಗಳ ಆದಾಯ ಇಲ್ಲಿದೆ ಅಂತ ಹೇಳಿ ನಮಗೆ ಇದರಿಂದ ಅರ್ಥ ಆಗುತ್ತೆ. ಸೊ ನಮಗೆ ಯಾವ ದೇಶಗಳು ಇಂಡೋ ಪ್ಯಾಸಿಫಿಕ್ ಟ್ರೈಲೇಟರಲ್ಲಿ ಇದೆ ಅಂತ ನಮಗೆ ಗೊತ್ತಿರಬೇಕು, ಇಂಡಿಯಾ ಮತ್ತು ಜಪಾನ್ ಮತ್ತು ಇಟಲಿ. ನಾಲ್ಕನೇ ಪ್ರಶ್ನೆ, ಕೆನ್ನೆತ್ ಕೌಂಡಾ ಹೂ ವಾಸ್ ಇನ್ ದ ನ್ಯೂಸ್ ರೀಸೆಂಟ್ಲಿ ವಾಸ್ ಫೌಂಡಿಂಗ್ ಪ್ರೆಸಿಡೆಂಟ್ ಆಫ್ ದಿ ವಿಚ್ ಕಂಟ್ರಿ. ಕೆನ್ನೆತ್ ಕೌಂಡಾ ಅನ್ನೋರು ಯಾವ ದೇಶದ ಒಂದು ಪ್ರೆಸಿಡೆಂಟ್ ಆಗಿದ್ರು, ಅಂದರೆ ಫೌಂಡಿಂಗ್ ಮೆಂಬರ್, ನಮ್ಮ ದೇಶಕ್ಕೆ ಹೇಗೆ ಮಹಾತ್ಮ ಗಾಂಧಿನೋ ಅದೇ ತರ ಇವರು ಒಂದು ದೇಶದ ಒಂದು ಬಹಳ ಒಂದು ದೊಡ್ಡ ಒಂದು ಪೊಲಿಟಿಕಲ್ ಲೀಡರ್ ಆಗಿದ್ದರು. ಸೊ ಅವರು ಯಾವ ದೇಶದವರು ಆಗಿದ್ರು ಅಂತ, ಒಂದು ನೈಜೀರಿಯಾ, ಕೆನಿಯಾ, ಜಾಂಬಿಯಾ ಮತ್ತು ಕಾಂಗೋ. ಸರಿಯಾದ ಉತ್ತರ ಇದಕ್ಕೆ ಜಾಂಬಿಯಾ. ಸೊ ಇಲ್ಲಿ ನೋಡ್ಬೋದು ಇವರೇ ಯಾರು, ಕೆನ್ನೆತ್ ಕೌಂಡಾ ಅನ್ನೋರು. ಇವರೊಬ್ಬ ಫ್ರೀಡಮ್ ಫೈಟರ್ ಅಂಡ್ ಏನಪ್ಪ ಅಲ್ಲಿ ಒಂದು ಪ್ರೆಸಿಡೆಂಟ್ ಆಗಿದ್ದರು ರೀಸೆಂಟ್ ಆಗಿ. ಸೊ ಇವರು ಏನಾಗಿದ್ದಾರೆ, ಈ ಎಸ್ ಪಾಸ್ಟ್ ಅವೇ, 97ನೇ ವಯಸ್ಸಲ್ಲಿ ಅವರು ಸತ್ತೋಗಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿದೆ. ಸೊ ಈ ಥರ ಪರ್ಸನಾಲಿಟೀಸು ನ್ಯೂಸ್ ಪರ್ಸನಾಲಿಟೀಸ್ ಇಂದ ನ್ಯೂಸ್ ಏನಿರ್ತಾರೆ, ಈ ಥರ ಪ್ರಶ್ನೆಗಳನ್ನು ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇರ್ತಾರೆ. ಸೊ ಅದಕ್ಕಾಗಿ ನಮಗೆ ಇದು ನೆನಪಿಟ್ಕೊಳ್ಳೋದು ಭಾಳ ಮಾತಾಗುತ್ತೆ. ಇಲ್ಲಿ ನೋಡಿ ಎಲ್ಲಿದೆ ಜಾಂಬಿಯಾ, ಇದು ಆಫ್ರಿಕಾ. ಸೊ ಜಾಂಬಿಯಾ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಲೋವರ್ ಸದರ್ನ್ ಪಾರ್ಟ್ ಆಫ್ ದಿ ಆಫ್ರಿಕಾ. ದ ಗವರ್ಮೆಂಟ್ ಆಫ್ ಜಾಂಬಿಯಾ ಏನು ಮಾಡಿದ್ದಾರೆ, 21 ದಿನಗಳ ಒಂದು ಮೌರ್ನಿಂಗ್ ಅಂದರೆ ಹಾಲಿಡೇಸ್ ಅನ್ನು ಕೂಡ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಕೌಂಡಾ ಜಾಂಬಿಯಾ ಏನು ಆಸ್ ಅ ಪ್ರೆಸಿಡೆಂಟ್ ಸಿನ್ಸ್ ನು ಹೆಡೆಡ್ ದಿ ಜಾಂಬಿಯಾ ಆಸ್ ದಿ ಪ್ರೆಸಿಡೆಂಟ್ ಸಿನ್ಸ್ ಇಟ್ಸ್ ಇಂಡಿಪೆಂಡೆನ್ಸ್. ಅಂದರೆ 1964ರಲ್ಲಿ ಯಾವಾಗ ಅದಕ್ಕೆ ಸ್ವತಂತ್ರ ಬಂತು, 1991ವರೆಗೂ ಅವರು ಅದರ ಒಂದು ಪ್ರೆಸಿಡೆಂಟ್ ಕೂಡ ಆಗಿದ್ದರು. ಅದಾದಮೇಲೆ ಅವರು ಸೋಷಿಯಲ್ ವರ್ಕ್ ಅಂದರೆ ಹೆಚ್ ಐ ವಿ ಮತ್ತು ಏಡ್ಸ್ ಅಲ್ಲಿ ಇರುವಂಥ, ಫಾರ್ ಎಕ್ಸಾಂಪಲ್ ನಮಗೆ ಆಫ್ರಿಕಾದಲ್ಲಿ ಈ ಹೆಚ್ ಐ ವಿ ಏಡ್ಸ್ ಪೇಷಂಟ್ ಜಾಸ್ತಿ ಕಂಡು ಬರ್ತಾರೆ. ಸೊ ಅದನ್ನು ಹೋಗಲಾಡಿಸೋದ್ರಲ್ಲಿ ಬಹಳ ಒಂದು ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಅವರು ತೊಡಕೊಂಡಿದ್ರು. 1991 ಆದಮೇಲೆ ಅಂದರೆ ಆಲ್ಮೋಸ್ಟ್ ಒಂದು 28 ಇಯರ್ಸ್ ಅದರಲ್ಲಿ ಅವರು ತೊಡಕೊಂಡಿದ್ರು. ಸೊ ಅವರು 97ನೇ ವಯಸ್ಸಿಗೆ ಅವರು ತೀರೋಗಿದ್ದಾರೆ. ಸೊ ಅವ್ರ ಹೆಸರು ಕೆನ್ನೆತ್ ಕೌಂಡಾ ಮತ್ತು ಜಾಂಬಿಯಾ, ಎರಡು ಒಂದು ಹೆಸರು ನಿಮಗೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಐದನೇ ಪ್ರಶ್ನೆ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಈಸ್ ಸೆಟ್ ಟು ಲಾಂಚ್ ಜಾನ್ ಹೇ ತೋ ಜಹಾ ಹೇ, ಜಾನ್ ಹೇ ತೋ ಜಹಾ ಹೇ ಅನ್ನೋ ಒಂದು ಸ್ಕೀಮ್ ಅನ್ನ ಯಾವ ಒಂದು ಕೇಂದ್ರ ಸರ್ಕಾರದ ಒಂದು ಮಿನಿಸ್ಟ್ರಿ ಲಾಂಚ್ ಮಾಡಿದೆ? ಹೆಲ್ತ್ ಮಿನಿಸ್ಟ್ರಿ, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ, ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ ಮತ್ತು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ. ಸರಿಯಾದ ಉತ್ತರ ಇದಕ್ಕೆ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ. ಇಲ್ಲಿ ನೋಡ್ಬೋದು ದ ಮಿನಿಸ್ಟ್ರಿ ಆಫ್ ಏನು ಮೈನಾರಿಟಿ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿದೆ, ಜಾನ್ ಹೆ ತೋ ಜಹಾ ಹೆ ಅನ್ನೋ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಏನಂತಂದ್ರೆ ಮೇನ್ಲಿ ಇಲ್ಲಿ ವ್ಯಾಕ್ಸಿನೇಷನ್ ಅನ್ನ ಕೊಡೋ ಒಂದು ಪ್ರೋಗ್ರಾಮ್, ಅಂದ್ರೆ ವ್ಯಾಕ್ಸಿನೇಷನ್ ಅನ್ನ ತಗೊಂಡ್ರೆ ಜೀವ ಉಳಿದ್ರೆ ಬೇರೆ ಎಲ್ಲ ಇದೆ ಅಂತ ಅದರ ಅರ್ಥ. ಸೊ ಮೈನಾರಿಟಿ ಅಫೇರ್ಸ್ ಮಿನಿಸ್ಟ್ರಿ ಸೆಟ್ ಟು ಲಾಂಚ್ ಅನ್ ಅವೇರ್ನೆಸ್ ಕ್ಯಾಂಪೇನ್ ಜಾನ್ ಹೆ ತೋ ಜಹಾ ಹೆ ಇನ್ ರೂರಲ್ ಅಂಡ್ ರಿಮೋಟ್ ಏರಿಯಾಸ್. ಎಕ್ಸಾಂಪಲ್ ಇದು ಸ್ಪೆಸಿಫಿಕಲಿ ಹಳ್ಳಿಗಳ ಭಾಗದಲ್ಲಿ ಮತ್ತು ರಿಮೋಟ್ ಆಗಿರುವಂತಹ ಗುಡ್ಡ ಬೆಟ್ಟಗಳ ಅಂತ ಜಾಗದಲ್ಲಿ ಇರುವಂತ ಜನರಿಗೆ, ಯಾಕಂದ್ರೆ ಅವರಿಗೆ ಯೂಶುವಲಿ ವ್ಯಾಕ್ಸಿನೇಷನ್ ಕೊಡೋದು ಕಷ್ಟ ಆಗುತ್ತೆ, ಅವರ ಒಂದು ಅವೇರ್ನೆಸ್ ಕೂಡ ಅದಕ್ಕೆ ಕಡಿಮೆ ಆಗಿರುತ್ತೆ. ಸೊ ಈ ತರ ಒಂದು ಕ್ಯಾಂಪೇನ್ ಮಾಡೋದ್ರಿಂದ ಅವರನ್ನೆಲ್ಲ ನಾವು ತಲುಪಬಹುದು ಅಂತ ಹೇಳಿ ಒಂದು ಒಳ್ಳೆ ಉದ್ದೇಶದಿಂದ ಈ ಒಂದು ಇನಿಷಿಯೇಟಿವ್ ಅನ್ನ ತಗೊಂಡು ಬಂದಿದ್ದಾರೆ. ದ ಕ್ಯಾಂಪೇನ್ ಈಸ್ ಟು ಬಿ ಲಾಂಚ್ಡ್ ಬೈ ದಿ ಮೈನಾರಿಟಿ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ಅಲಾಂಗ್ ವಿತ್ ದಿ
ಸೋಶೋ ಎಜುಕೇಷನಲ್ ಆರ್ಗನೈಸೇಷನ್ಸ್ ಎನ್ ಜಿ ಒ ಈ ಥರ ವುಮೆನ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ವಸಹಾಯಕ ಸಂಘಗಳಿಂದ ಸೇರ್ಕೊಂಡ್ಬಿಟ್ಟು ಎಲ್ಲರ ಒಂದು ಕೋಆಪ್ರೇಷನಲ್ಲಿ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಉದ್ದೇಶದಿಂದ ಅದನ್ನು ಲಾಂಚ್ ಮಾಡಿದ್ದಾರೆ. ಆರನೇ ಪ್ರಶ್ನೆ, ಸಿ ಎಸ್ ಎಸ್ ಅ ಸಾಫ್ಟ್ವೇರ್ ರಿಲೀಸ್ಡ್ ಬೈ ದಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಸ್ಟ್ಯಾಂಡ್ಸ್ ಫಾರ್ ಸಿ ಎಸ್ ಎಸ್ ಯಾವುದಕ್ಕೆ ಅಂತ, ಅದರ ಒಂದು ಲಾಂಗ್ ಫಾರ್ಮ್ ಅಂತ. ಕೊರೋನಾ ವೈರಸ್ ಸೈನ್ಸ್ ಸಾಫ್ಟ್ವೇರ್, ಕೋವಿಡ್ ಸಿವಿಯರಿಟಿ ಸ್ಕೋರ್, ಕೋವಿಡ್ ಸೀರಿಯಸ್ ಸ್ಕೋರ್, ಕೋವಿಡ್ ಸೈಂಟಿಫಿಕ್ ಸ್ಕೋರ್. ಇದಕ್ಕೆ ಸರಿಯಾದ ಉತ್ತರ ಕೋವಿಡ್ ಸಿವಿಯರಿಟಿ ಸ್ಕೋರ್. ಸೊ ಏನು ಮಾಡಿದೆ, ಕೋವಿಡ್ ಸಿ ಎಸ್ ಎಸ್ ಅಂತಂದರೆ ಕೋವಿಡ್ ಸಿವಿಯರಿಟಿ ಸ್ಕೋರ್. ನಾವೇನೋ ಒಂದು ಕೊರೋನಾ ಪೇಷಂಟ್ಸ್ಗೆ ಏನಾದರೂ ನಾವು ಶಂಕೆ ಬಂದ್ಬಿಟ್ಟು ಅವ್ರನ್ನ ಚೆಕಪ್ ಮಾಡಿಸಿದ್ರೆ ನಮಗೆ ರಿಪೋರ್ಟ್ ಬರುತ್ತೆ. ಸೊ ಆ ರಿಪೋರ್ಟ್ ಇರೋದ್ರಿಂದ ಅವ್ರಿಗೆ ವೆಂಟಿಲೇಟರ್ ಬೇಕೋ ಬೇಡ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ಅಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ ಇರುತ್ತೆ, ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಇರ್ಬೋದು, ಬ್ಲಡ್ ರಿಪೋರ್ಟ್ ಇರ್ಬೋದು. ಸೊ ಈ ಥರ ಎಲ್ಲ ರಿಪೋರ್ಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಈ ಸಾಫ್ಟ್ವೇರ್ಗೆ ಹಾಕಿದರೆ ಅವರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕೋ ಅಥವಾ ಬೇಡೋ ಅನ್ನೋ ಒಂದು ಇಂಡಿಕೇಷನನ್ನು ಕೊಡುತ್ತೆ. ಸೊ ಇದರ ಒಂದು ಸಿಗ್ನಲ್ ಮೇಲೆ ಅವರಿಗೆ ವೆಂಟಿಲೇಟರಲ್ಲಿ ಹಾಕ್ತಾರೆ ಮತ್ತು ಹಾಕ್ದೇನೂ ಇರ್ಬೋದು. ಸೊ ಅದಕ್ಕೋಸ್ಕರ ಈ ಕೋವಿಡ್ ಸಿವಿಯರಿಟಿ ಸ್ಕೋರ್ ಅನ್ನೋ ಸಾಫ್ಟ್ವೇರು ಬಹಳ ಒಂದು ಮಹತ್ವದ್ದು ಆಗುತ್ತೆ. ದ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಕೇಂದ್ರ ಸರ್ಕಾರದ ಒಂದು ಆರೋಗ್ಯ ಸಚಿವಾಲಯ ಏನು ಮಾಡಿದೆ, ಈ ಕೋವಿಡ್ ಸಿವಿಯರಿಟಿ ಸ್ಕೋರ್ ಅನ್ನೋ ಒಂದು ಸಾಫ್ಟ್ವೇರನ್ನು ಅದು ತಯಾರು ಕೂಡ ಮಾಡಿದೆ. ದ ಫೌಂಡೇಶನ್ ಫಾರ್ ದಿ ಇನ್ನೋವೇಷನ್ಸ್ ಇನ್ ದಿ ಹೆಲ್ತ್ ಕೋಲ್ಕೊಟ್ ಅನ್ನೋ ಹೆಲ್ತ್ ಕೋಲ್ಕತ್ತಾ ವಿತ್ ಸಪೋರ್ಟ್ ಫ್ರಮ್ ದಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಇನ್ ಕೊಲಾಬ್ರೇಷನ್ ವಿತ್ ದಿ ಐ ಐ ಟಿ ಗುವಾಹಟಿ ಹ್ಯಾವ್ ಡೆವಲಪ್ ದಿ ಅಲ್ಗಾರಿಥಮ್. ಐ ಐ ಟಿ ಗುವಾಹಟಿ ಏನಿದೆ, ಸೊ ಅದರ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಈ ಒಂದು ಸಾಫ್ಟ್ವೇರ್ ಅನ್ನು ಕಂಡುಹಿಡಿದಿದ್ದಾರೆ. ಏಳನೇ ಪ್ರಶ್ನೆ, ದ ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈಡ್ ಟು ಸೆಟ್ಅಪ್ ಅ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇನ್ ವಿಚ್ ಸದರ್ನ್ ಸ್ಟೇಟ್. ಏನು ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ನಾಗಿರುವಂತಹ, ಏನು ಮಾಡಿದೆ ಈ ಕೋಸ್ಟಲ್ ಝೋನ್ ಅಂದರೆ ಈ ಕೋಸ್ಟಲ್ ಭಾಗ ಏನಿರುತ್ತೆ ಅಲ್ಲಿ ಒಂದು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಒಂದು ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇರುತ್ತೆ, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ 1986 ಅದರ ಅಡಿಯಲ್ಲಿ ಒಂದು ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಸೆಟಪ್ ಮಾಡಿದ್ದಾರೆ. ಅದನ್ನು ರೀಸೆಂಟ್ಲಿ ಯಾವ ರಾಜ್ಯದಲ್ಲಿ ಮಾಡಿದ್ದಾರೆ ಅಂತ, ತಮಿಳ್ನಾಡು, ಕೇರಳ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಇದಕ್ಕೆ ಕರ್ನಾಟಕ. ಇದು ಕರ್ನಾಟಕದಲ್ಲಿ ಸೆಟ್ ಆಗಿದೆ. ಸೆಂಟರ್ ನೋಟಿಫೈಸ್ ಕರ್ನಾಟಕ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿ. ದ ಯೂನಿಯನ್ ಗೌರ್ಮೆಂಟ್ ಹ್ಯಾಸ್ ಇಶ್ಯೂಡ್ ದಿ ಗ್ಯಾಜೆಟ್ ಅನ್ನು ಇಶ್ಯೂ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಕೋಸ್ಟಲ್ ಝೋನ್ ಅನ್ನು ಸೆಟ್ ಮಾಡೋದಕ್ಕೆ, ಅದು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಒಂದು ಪ್ರಾವಿಷನ್ಸಲ್ಲಿ ಇದನ್ನು ಸೆಟ್ ಮಾಡಿದ್ದಾರೆ. ಅದರಲ್ಲಿ 15 ಮೆಂಬರ್ಗಳಿರ್ತಾರೆ ಆ್ಯಂಡ್ ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದಿ ಕ್ವಾಲಿಟಿ ಆಫ್ ದಿ ಕೋಸ್ಟಲ್ ಎನ್ವಿರಾನ್ಮೆಂಟ್. ಇಲ್ಲಿ ನೋಡ್ಬೋದು ಕೋಸ್ಟಲ್ ಎನ್ವಿರಾನ್ಮೆಂಟಲ್ಲಿ ಕನ್ಸ್ಟ್ರಕ್ಷನ್ಸ್ ಇರಲಿ, ಈ ಥರ ಎಲ್ಲ ಒಂದು ಅಲ್ಲಿ ಒಂದು ಎನ್ವಿರಾನ್ಮೆಂಟ್ ಹಾಳಾಗದಾಗೆ ನೋಡ್ಕೊಳ್ಳುವಂತಹ ಜವಾಬ್ದಾರಿ ಈ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್ ಅಥಾರಿಟಿದು ಕೂಡ ಆಗಿರುತ್ತೆ. ಇಟ್ಸ್ ಟಾರ್ಗೆಟ್ ಈಸ್ ಪ್ರಿವೆಂಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಅಂದರೆ ಅದರ ಉದ್ದೇಶ ಅದರ ಒಂದು ಅಲ್ಲಿ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡೋದು ಅದರ ಉದ್ದೇಶ ಕೂಡ ಆಗಿರುತ್ತೆ. ಎಂಟನೇ ಪ್ರಶ್ನೆ, ವಾಟ್ ಈಸ್ ದಿ ಥೀಮ್ ಆಫ್ ದಿ ಇಂಟರ್ನ್ಯಾಷನಲ್ ಯೋಗ ಡೇ, ಅಂದರೆ ಜೂನ್ 21 ನಾವು ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಏನು ಸೆಲೆಬ್ರೇಟ್ ಮಾಡ್ತೀವಿ, ಸೊ ಅದಕ್ಕೆ ಈ ವರ್ಷ ಥೀಮ್ ಏನಿತ್ತು ಅಂತ ಪ್ರಶ್ನೆ ಕೇಳ್ತಾ ಇದೆ. ಯೋಗ ಆ್ಯಂಡ್ ಸೈನ್ಸ್, ಯೋಗ ಅಮಿಡ್ ಕೋವಿಡ್, ಯೋಗ ಫಾರ್ ವೆಲ್ನೆಸ್ ಆ್ಯಂಡ್ ಯೋಗ ಫಾರ್ ವರ್ಲ್ಡ್. ಇದಕ್ಕೆ ಸರಿಯಾದ ಉತ್ತರ ಯೋಗ ಫಾರ್ ವೆಲ್ನೆಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ವರ್ಷದ ಒಂದು ಸ್ಕೀಮ್ ಇದು ಥೀಮ್ ಏನಾಗಿದೆ, ಯೋಗ ಫಾರ್ ವೆಲ್ ಬೀಯಿಂಗ್. ಸೊ ಇಂಟರ್ನ್ಯಾಷನಲ್ ಯೋಗ ಡೇ ವಾಸ್ ಸೆಲೆಬ್ರೇಟೆಡ್ ಆನ್ 21st ಎವ್ರಿ ಇಯರ್, ಅಂದರೆ 2015 ಏನು ಮಾಡಿದ್ದಾರೆ ಇದನ್ನು ಸೆಲೆಬ್ರೇಟ್ ಕೂಡ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್. PM ಮೋದಿ ಪ್ರಪೋಸ್ ಟು ಅಬ್ಸರ್ವ್ ಆ್ಯನ್ ಇಂಟರ್ನ್ಯಾಷನಲ್ ಡೇ ಏನು ಇನ್ ಹಿಸ್ ಅಡ್ರೆಸ್ ಡ್ಯೂರಿಂಗ್ ದಿ ಓಪನಿಂಗ್ ಆಫ್ ದಿ 69th ಸೆಷನ್ ಆಫ್ ದಿ UN ಜನರಲ್ ಅಸೆಂಬ್ಲಿ. UN ಜನರಲ್ ಅಸೆಂಬ್ಲಿ ಏನಿತ್ತು 69 ಒಂದು ಜನರಲ್ ಅಸೆಂಬ್ಲಿನ ಅಡ್ರೆಸ್ ಮಾಡಬೇಕಾದ್ರೆ ಇದ್ರದ ಒಂದು ಪ್ರಸ್ತಾವ ಕೂಡ ಮಾಡಿದ್ದಾರೆ ಅವರು. ದಿಸ್ ಇಯರ್ ದ ಥೀಮ್ ಆಫ್ ದಿ ಇಂಟರ್ನ್ಯಾಷನಲ್ ಯೋಗ ಡೇ ಇಸ್ ಯೋಗ ಫಾರ್ ವೆಲ್ನೆಸ್. ಸೊ ಈ ಥರ ಪ್ರಶ್ನೆಗಳನ್ನು ಎಕ್ಸಾಮ್ಸಲ್ಲಿ ಕೇಳ್ತಾ ಇರ್ತಾರೆ. ಥೀಮ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಡೇಟ್ಸ್. 9ನೇ ಪ್ರಶ್ನೆ, ವಿಚ್ ಯೂನಿಯನ್ ಮಿನಿಸ್ಟ್ರಿ ಈಸ್ ಸೆಟ್ಅಪ್ ಇಷ್ಟು ಸೆಟ್ಅಪ್ ದಿವ್ಯಾಂಗ ಖೇಲ್ ಕೇಂದ್ರಸ್, ಅಂದರೆ ಫಿಸಿಕಲಿ ಡಿಸೇಬಲ್ಡ್ಸ್ ಏನಿರ್ತಾರೆ ಅವರಿಗೆ ಒಂದು ಖೇಲ್ ಅಂದರೆ ಆಟ ಆಡೋದಕ್ಕೋಸ್ಕರ ಕೇಂದ್ರಗಳನ್ನು ಸೆಟ್ ಮಾಡ್ತಿದೆ. ಸೊ ಯಾವ ಒಂದು ಮಂತ್ರಾಲಯ ಅಥವಾ ಮಿನಿಸ್ಟ್ರಿ ಇದನ್ನು ಮಾಡ್ತಿದೆ? ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಅಫೇರ್ಸ್ ಮಿನಿಸ್ಟ್ರಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿ, ಲಾ ಆ್ಯಂಡ್ ಜಸ್ಟಿಸ್ ಮಿನಿಸ್ಟ್ರಿ ಮತ್ತು ಹೋಮ್ ಮಿನಿಸ್ಟ್ರಿ. ಸರಿಯಾದ ಉತ್ತರ ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಮಿನಿಸ್ಟ್ರಿ. ಸೊ ಇಲ್ಲಿ ನೋಡ್ಬೋದು ಖೇಲ್ ಕೇಂದ್ರಸ್ ಅಂದರೆ ಫಿಸಿಕಲಿ ಡಿಸಬಿಲಿಟಿ ಇರ್ತಾರೆ ಅವ್ರಿಗೆ ಒಂದು ಖೇಲ್ ಕೇಂದ್ರಸನ್ನು ಮಾಡೋಕ್ಕೆ ತಯಾರು ಕೂಡ ಮಾಡಿದ್ದಾರೆ. ಸೊ ಯೂನಿಯನ್ ಮಿನಿಸ್ಟರ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಯಾರಿದ್ದಾರೆ, ಥಾವರ್ ಚಂದ್ ಗೆಹ್ಲೋಟ್ ಅನ್ನೋರು
ಥಾವರ್ ಚಂದ್ ಗೆಹ್ಲೋಟ್ ಅವರು ಮಂತ್ರಿ ಆಗಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅನೌನ್ಸ್ ಕೂಡ ಮಾಡಿದ್ದಾರೆ. ಸೊ ಟು ಎಸ್ಟಾಬ್ಲಿಷ್ 5 ದಿವ್ಯಾಂಗ ಖೇಲ್ ಕೇಂದ್ರಸ್ ಇನ್ ಡಿಫರೆಂಟ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಇಟ್ ಆಲ್ಸೋ ಆಡೆಡ್ ದಟ್ ದಿ ಅಹಮದಾಬಾದ್ ಸಿಟಿ ಇಸ್ ಐಡೆಂಟಿಫೈಡ್ ಎಸ್ ದಿ ಓಪನ್ ಐಡೆಂಟಿಫೈ ಟು ಓಪನ್ ಒನ್ ಆಫ್ ಸಚ್ ಫೆಸಿಲಿಟೀಸ್. ಫಸ್ಟು ಅಹಮದಾಬಾದಲ್ಲಿ ಒಂದು ಸ್ಟಾರ್ಟ್ ಮಾಡೋಕ್ಕೆ ಅವರು ಏನು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ದ ಮಿನಿಸ್ಟರ್ ವಾಸ್ ಪಾರ್ಟಿಸಿಪೇಟಿಂಗ್ ಇನ್ ಸಾಮಾಜಿಕ್ ಅಧಿಕಾರಿತ ಶಿಬಿರ್ ಶಿಬಿರದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಇದನ್ನು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಸೊ ಯಾವ ಒಂದು ಸ್ಕೀಮ್ ಅಡಿ ಇದು ಬರುತ್ತಂದರೆ ಅಸಿಸ್ಟೆನ್ಸ್ ಟು ಡಿಸೇಬಲ್ಡ್ ಪರ್ಸನ್ಸ್ ಫಾರ್ ಪರ್ಚೇಸ್ ಆ್ಯಂಡ್ ಫಿಟ್ಟಿಂಗ್ ಆಫ್ ದಿ ಏಡ್ಸ್ ಆ್ಯಂಡ್ ಅಪ್ಲೈಯನ್ಸಸ್. ಈ ಒಂದು ಸ್ಕೀಮ್ ಅಡಿ ಈ ಒಂದು ಸ್ಕೀಮ್ನಿಂದ ಇದಕ್ಕೆ ಫಂಡ್ಸ್ ಕೂಡ ಅಲೋಕೇಟ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. 10ನೇ ಪ್ರಶ್ನೆ, ವಿಚ್ ಕ್ರಾಪ್ ಹ್ಯಾಸ್ ಬೀನ್ ಐಡೆಂಟಿಫೈಡ್ ಆಸ್ ಆ್ಯನ್ ಅಲ್ಟರ್ನೇಟ್ ಫೀಡ್ ಸ್ಟಾಕ್ ಸೋರ್ಸ್ ಆಫ್ ಇಥನಾಲ್ ಪ್ರೊಡಕ್ಷನ್ ಇಂಡಿಯಾ. ಸೊ ನಮ್ಮ ದೇಶದಲ್ಲಿ ಯಾವ ಒಂದು ಕ್ರಾಪನ್ನು ಇಥನಾಲ್ ಇಥನಾಲ್ ಅಂತಂದ್ರೆ ಏನು, ಈ ನಾವು ಬಯೋ ಡೀಸೆಲ್ ಅಂತ ನಾವೇನು ಕರಿತೀವಿ ಅದೇ ಥರ, ಅಪಾರ್ಟ್ ಫ್ರಮ್ ಈ ಪೆಟ್ರೋಲ್ ಡೀಸೆಲ್ ಏನು ಫಾಸಿಲ್ ಫ್ಯೂಲ್ಸ್ ಇದೆ ಅದನ್ನು ಬಿಟ್ಟುಬಿಟ್ಟು ಯಾವ ಒಂದು ಕ್ರಾಪ್ ನಾವು ನೋಡಿದ ಹಾಗೆ ಶುಗರ್ ಕೇನನ್ನು ಉಪಯೋಗ ಮಾಡ್ತಾರೆ ಅಂದರೆ ಕಬ್ಬನ್ನು ಕೂಡ ಉಪಯೋಗ ಮಾಡ್ತಾರೆ. ಅದೇ ಥರ ಯಾವ ಒಂದು ಕ್ರಾಪನ್ನು ಐಡೆಂಟಿಫೈ ಮಾಡಿದ್ದಾರೆ ಅಂದರೆ ಈ ಬಯೋ ಡೀಸೆಲ್ಗೆ ಅಂತ, ಅಥವಾ ಈ ನ್ಯಾಚುರನ್ನು ನಾನ್ ಪೊಲ್ಯೂಟಿಂಗ್ ಫ್ಯೂಲ್ ಅಂತ ನಾವು ಕರಿಬೋದು. ಸೊ ಅದನ್ನು ಯಾವುದನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿ, ಕಾಟನ್, ಜೂಟ್, ಕೆಸವ ಮತ್ತು ಪೊಟೇಟೊ. ಸರಿಯಾದ ಉತ್ತರ ಇದಕ್ಕೆ ಕೆಸವ. ಸೊ ಕೆಸವ ಅಂದರೆ ನನಗೆಲ್ಲ ಗೊತ್ತಾಗುತ್ತೆ, ಇಲ್ಲಿ ನೋಡ್ಬೋದು ಸಾಬೂದಾನಿ ನಾವು ಕನ್ನಡದಲ್ಲಿ ಅಂತ ಕರಿತೀವಿ. ಸೊ ಇದೇ ಕೆಸವ ರೂಟ್ಸ್ ಏನು ಮಾಡ್ತಾರೆ, ಇದನ್ನು ಡ್ರೈ ಮಾಡಿ ಸಾಬೂದಾನಿ ಮಾಡ್ತಾರೆ. ಸೊ ಇದನ್ನೇ ಇವಾಗ ಏನು ಮಾಡ್ತಾರೆ, ಬಯೋ ಫ್ಯೂಲ್ ಆಗಿ ಉಪಯೋಗ ಮಾಡೋಕ್ಕೆ ಕೂಡ ಅದು ಆಲ್ಟರ್ನೇಟಿವ್ ಸೆಲ್ ಅದು ಎಲಿಜಿಬಿಲಿಟಿ ಇದೆ, ಅದನ್ನು ಉಪಯೋಗ ಮಾಡ್ಬೋದು ಅಂತ ಹೇಳಿ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್ನ ಸೆಂಟ್ರಲ್ ಟ್ಯೂಬರ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ ಅದನ್ನು ಕಂಡುಹಿಡಿದಿದೆ. ಇದು ಭಾಳ ಇಂಪಾರ್ಟೆಂಟ್, ಈ ಥರ ಪ್ರಶ್ನೆಗಳನ್ನು ಡೆಫಿನೆಟ್ಲಿ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಸೊ ನಮಗೇನು ಗೊತ್ತಿರಬೇಕು, ಇದು ಬಯೋಫ್ಯೂಲ್ ಆಗಿರುತ್ತೆ ಮತ್ತು ಇದರ ಹೆಸರು ಕೆಸವ, ಇದನ್ನು ನಾವು ಬಯೋಫ್ಯೂಲ್ ಆಗಿ ಉಪಯೋಗ ಮಾಡ್ಬೋದು ಅಂತ ಹೇಳಿ. ಆಸ್ ಅ ಬಯೋಫ್ಯೂಲ್ ಕ್ರಾಪ್ ಕೆಸವ ಹ್ಯಾಸ್ ಸೆವರಲ್ ಅಡ್ವಾಂಟೇಜಸ್ ಕಂಪೇರ್ ಟು ದಿ ಶುಗರ್ ಕೇನ್. ನಾನಾಗಲೇ ಹೇಳಿದ ಹಾಗೆ ಮೊದಲು ಕಬ್ಬನ್ನು ಉಪಯೋಗ ಮಾಡ್ತಿದ್ರು, ಅದಕ್ಕಿಂತ ಒಂದು ಒಳ್ಳೆಯ ಒಂದು ಯೂಸ್ ಇದರಲ್ಲಿ ಇದೆ ಅಂತ ಹೇಳಿದ್ದಾರೆ. ಕೆಸವ ಹ್ಯಾಸ್ ಹೈ ಸ್ಟಾರ್ಚ್ ಕಂಟೆಂಟ್ ಆ್ಯಂಡ್ ಎಬಿಲಿಟಿ ಟು ಗ್ರೋ ಅಂಡರ್ ಲೋ ಮ್ಯಾನೇಜ್ಮೆಂಟ್ ಕಂಡೀಷನ್ಸ್. ನಮಗೆ ಶುಗರ್ಗೆ ಏನು ಬೇಕಾಗುತ್ತೆ, ತಾಪಮಾನ ಚೆನ್ನಾಗಿರಬೇಕು, ನೀರು ಅದಕ್ಕೆ ಚೆನ್ನಾಗಿರಬೇಕು. ಅದೇ ಥರ ಈ ಕೆಸವಾಗೆ ಅಷ್ಟೊಂದು ಕ್ಲೈಮೆಟಿಕ್ ಕಂಡೀಷನ್ಸ್ ಅದರ ಪರವಾಗಿ ಇಲ್ಲದೇ ಇದ್ದರೂ ಕೂಡ ಅದು ಚೆನ್ನಾಗಿ ಬೆಳೆಯುತ್ತೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನಮಗೆ ಯಾವುದೇ ಒಂದು ಕಂಡೀಷನ್ಸಲ್ಲಿ ಇದರ ಸಪ್ಲೈ ನಮಗೆ ಕಡಿಮೆ ಆಗಲ್ಲ. ದಿಸ್ ವಿಲ್ ಹೆಲ್ಪ್ ಮೀಟ್ ಇಂಡಿಯಾಸ್ ಇಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್. ಇಥನಾಲ್ ಬ್ಲೆಂಡಿಂಗ್ ಪೆಟ್ರೋಲ್ ಏನಿದೆ 2025ಕ್ಕೆ ಏನು ನಾವು ಸರ್ಕಾರ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವೋ ಗುರಿಯನ್ನು ತಲುಪಬೇಕು ಅಂತಂದರೆ ಇದು ಒಂದು ಬಹಳ ಒಂದು ಇಂಪಾರ್ಟೆಂಟ್ ಫೈಂಡಿಂಗ್ ಅಥವಾ ಫೈಂಡಿಂಗ್ ಅಂತ ನಾವು ಹೇಳ್ಬೋದು. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ನಮ್ಗೆ ಗೊತ್ತಿರಬೇಕು, ಬಯೋಫ್ಯೂಲ್ ಅಂತಂದರೆ ಕೆಸವನ್ನು ಯೂಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿರಬೇಕಾಗತ್ತೆ. 11ನೇ ಪ್ರಶ್ನೆ, ಗ್ರೇಟ್ ಬ್ಯಾರಿಯರ್ ರೀಫ್ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಈಸ್ ಫೇಮಸ್ ಕೋರಲ್ ರೀಫ್ ಸಿಚುವೇಟೆಡ್ ಇನ್ ವಿಚ್ ಕಂಟ್ರಿ. ಅಂದರೆ ಗ್ರೇಟ್ ಬ್ಯಾರಿಯರ್ ರೀಫ್ ಏನಿದೆ, ಇದೊಂದು ಕೋರಲ್ ರೀಫ್ ಆಗಿದೆ. ಸೊ ಯಾವ ದೇಶದಲ್ಲಿ ಇದು ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದೆ. ಅಮೆರಿಕಾ, ಆಸ್ಟ್ರೇಲಿಯಾ, ಜಪಾನ್ ಮತ್ತು ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ. ಸೊ ಇಲ್ಲಿ ನೋಡ್ಬೋದು ಇದು ಆಸ್ಟ್ರೇಲಿಯಾ ಇದೆ. ಸೊ ನಾರ್ತ್ ಈಸ್ಟರ್ನ್ ಪಾರ್ಟಲ್ಲಿ ಇದೆ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಏನಿದೆ. ಸೊ ಏನು ಮಾಡಿದೆ, ಯಾಕೆ ನ್ಯೂಸಲ್ಲಿ ಇದೆ ಅಂತಂದರೆ ಯುನೆಸ್ಕೋ ಏನು ಮಾಡಿದೆ ರೀಸೆಂಟ್ಲಿ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಏನಿದೆ ಸ್ಟಡಿ ಮಾಡಿಬಿಟ್ಟು ಇದು ತುಂಬ ಹಾಳಾಗ್ತಿದೆ ಅಂಥೇಳಿ. ಸೊ ಅದೊಂದು ರಿಪೋರ್ಟನ್ನು ಕೂಡ ಮಾಡಿತ್ತು. ಡೇಂಜರಲ್ಲಿದೆ ಯಾಕಂತಂದರೆ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅನ್ನು ಮಾನವನ ಒಂದು ಚಟುವಟಿಕೆಗಳಿಂದ ಅದು ಹಾಳಾಗ್ತಿದೆ ಅಂಥೇಳಿ. ಗ್ರೇಟ್ ಬ್ಯಾರಿಯರ್ ರೀಫ್ ಬಗ್ಗೆ ತಿಳ್ಕೊಳ್ಬೇಕಂತಂದರೆ ನೋಡ್ಬೋದು 2300 ಕಿಲೋಮೀಟರ್ ಅಷ್ಟು ಉದ್ದ ಇದೆ ಅದು ನಾರ್ತ್ ಈಸ್ಟರ್ನ್ ಪಾರ್ಟ್ ಆಫ್ ದಿ ಈ ಆಸ್ಟ್ರೇಲಿಯನ್ ಕೋಸ್ಟ್ ಅಂತ ನಾವೇನು ಕರಿತೀವಿ. ಇದು 2300 ಕಿಲೋಮೀಟರ್ ಅಷ್ಟು ಉದ್ದ ಈ ಗ್ರೇಟ್ ಬ್ಯಾರಿಯರ್ ರೀಫ್ ಇದೆ. ಇಟ್ ಗೇನ್ಡ್ ವರ್ಲ್ಡ್ ಹೆರಿಟೇಜ್ ರ್ಯಾಂಕಿಂಗ್ ಇನ್ನು 1981ರಲ್ಲೇ ಇದಕ್ಕೆ ವರ್ಲ್ಡ್ ಹೆರಿಟೇಜನ್ನು ಒಂದು ಟ್ಯಾಗನ್ನು ಕೂಡ ಕೊಟ್ಟಿದ್ದಾರೆ. 12ನೇ ಪ್ರಶ್ನೆ, ವಿಚ್ ಕಂಟ್ರಿ ರೀಸೆಂಟ್ಲಿ ಟೆಸ್ಟೆಡ್ ಆನ್ ಏರ್ಬಾರ್ನ್ ಹೈ ಪವರ್ ಲೇಸರ್ ದಟ್ ಕ್ಯಾನ್ ಶೂಟ್ ಡೌನ್ ಡ್ರೋನ್ಸ್. ಅಂದರೆ ಯಾವ ದೇಶ ಒಂದು ಹೈ ಪವರ್ಡ್ ಲೇಸರನ್ನು ಕಂಡುಹಿಡಿದಿದ್ದಾರೆ, ಈ ಡ್ರೋನ್ಸ್ ಉಪಯೋಗವನ್ನು ಮಾಡ್ತಿರ್ತೀರ ಎಲ್ಲ ಒಂದು ಆರ್ಮೀಸ್ ಅಥವಾ ಎಲ್ಲ ದೇಶದ ಸೆಕ್ಯೂರಿಟಿ ಫೋರ್ಸಸ್, ಅದನ್ನು ತಡೆಹಿಡಿಯೋದರಲ್ಲಿ ಯಾವ ದೇಶ ಒಂದು ಲೇಸರ್ ಒಂದು ಇದನ್ನು ಕಂಡುಹಿಡಿದಿದ್ದಾರೆ ಅಂತ ಹೇಳಿ. ಅಮೇರಿಕಾ, ಇಸ್ರೇಲ್ ಮತ್ತು ರಷ್ಯಾ ಮತ್ತು ಚೈನಾ. ಸೊ ಸರಿಯಾದ ಉತ್ತರ ಇದರಲ್ಲಿ ಬಿ, ಇಸ್ರೇಲ್ ಇದನ್ನು ಕಂಡುಹಿಡಿದಿದೆ. ಸೊ ಇಲ್ಲಿ ನೋಡ್ಬೋದು ಇದು ಡ್ರೋನ್ ಇದೆ. ಸೊ ಇದೇನಿದೆ ಇದು ಲೇಸರ್, ಲೇಸರ್ನ ಬಿಟ್ಬಿಟ್ಟು ಈ ಡ್ರೋನನ್ನು ಡಿಸ್ಟ್ರಾಯ್ ಕೂಡ ಮಾಡ್ತಿದ್ದಾರೆ. ಸೊ ಇಸ್ರೇಲ್ ಹ್ಯಾಸ್ ಸಕ್ಸಸ್ಫುಲಿ ಟೆಸ್ಟೆಡ್ ಇನ್ ಏರ್ಬಾರ್ನ್
ಹೈ ಪವರ್ ಲೇಸರ್ ದಟ್ ಕ್ಯಾನ್ ಶೂಟ್ ಡೌನ್ ಡ್ರೋನ್ಸ್ ಇನ್ ದ ಮಿಡ್ ಏರ್, ಅಂದರೆ ಗಾಳಿಯಲ್ಲಿ ಇರುವಾಗಲೇ ಏನು ಮಾಡುತ್ತೆ, ಇದು ಶೂಟ್ ಮಾಡಿ ಬಂದುಬಿಡ್ತಾರೆ, ಅದನ್ನು ಹಾಳು ಮಾಡಿಬಿಡ್ಬೋದು ಈ ಲೇಸರಿಂದ. ದ ಲೇಸರ್ ವಾಸ್ ಮೌಂಟೆಡ್ ಆನ್ ಅ ಸಿವಿಲಿಯನ್ ಏರ್ ಕ್ರಾಫ್ಟ್, ಏನಿದೆ ಪ್ಲೇನ್ನಲ್ಲಿ ಮೌಂಟ್ ಮಾಡಿಬಿಟ್ಟು ಅದನ್ನು ಸಕ್ಸಸ್ಫುಲಿ ಟಾರ್ಗೆಟನ್ನು ಹೊಡೆದ್ರಲ್ಲಿ ಅವರು ಸಕ್ಸಸ್ಫುಲ್ ಆಗಿ ಆಗಿದ್ದಾರೆ. ಸೊ ಇದರ ಅಕ್ಯುರೇಸಿ ಅವ್ರು ಏನು ಹೇಳ್ತಿದ್ದಾರೆ, 90% ಅಷ್ಟು ಇಂಟರ್ಸೆಪ್ಷನ್ ಅಂತಂದರೆ ಹಿಟ್ ಟಾರ್ಗೆಟನ್ನು ಐಡೆಂಟಿಫೈ ಮಾಡಿ ಅದನ್ನು ಹೊಡೆಯುವಷ್ಟು ಶಕ್ತಿ ಕೂಡ ಇದಕ್ಕೆ ಇದೆ ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ. 13ನೇ ಪ್ರಶ್ನೆ, ಯೆಲ್ಲೋ ಗೋಲ್ಡ್ ಫಾರ್ಟಿ ಏಟ್ ಅಂದರೆ ಏನು ಅಂತ ಪ್ರಶ್ನೆಯಲ್ಲಿ ಕೇಳ್ತಿದ್ದಾರೆ. ಸೊ ವಾಸ್ ಲಾಂಚ್ಡ್ ರೀಸೆಂಟ್ಲಿ, ಇಸ್ ದಿ ಫಸ್ಟ್ ಎವರ್ ಕಮರ್ಷಿಯಲ್ ವೆರೈಟಿ ಆಫ್ ದಿ ವಿಚ್ ಕ್ರಾಪ್, ಇದನ್ನು ಯಾವ ಒಂದು ಬೆಳೆಗೆ ಈ ಒಂದು ವೆರೈಟಿಯನ್ನು ಕಂಡುಹಿಡಿದಿದ್ದಾರೆ. ಆ್ಯಪಲ್, ವಾಟರ್ ಮೆಲಾನ್, ಗೋವಾ ಮತ್ತು ಪಪ್ಪಾಯ, ಅಂದರೆ ಕಲ್ಲಂಗಡಿ ಹಣ್ಣು ಅಂತ ನಾವೇನು ಕರಿತೀವಿ ಅದರ ಒಂದು ಸ್ಪೀಸೀಸ್ ಕೂಡ ಇದು ಆಗಿದೆ. ಸೊ ಇಲ್ಲಿ ನೋಡ್ಬೋದು ಯೆಲ್ಲೋ ಗೋಲ್ಡ್ 48, ಯಾವ ಬ್ರ್ಯಾಂಡಲ್ಲಿ ಬಿಟ್ಟಿದ್ದಾರೆ ಇದನ್ನು, ಸೆಮಿನೀಸ್ ಅನ್ನೋ ಒಂದು ಬ್ರ್ಯಾಂಡು ಯೆಲ್ಲೋ ಗೋಲ್ಡ್ 14 ಅನ್ನೋ ಒಂದು ವೆರೈಟಿಯನ್ನು ಬಿಟ್ಟಿದ್ದಾರೆ. ಅದು ಒಂದು ಕಲ್ಲಂಗಡಿ ಹಣ್ಣಾಗಿದೆ, ಅಂದರೆ ವಾಟರ್ ಮೆಲನ್ ವೆರೈಟಿ ಕೂಡ ಆಗಿದೆ. ಸೊ ಇದು ನೆನ್ಪಿಡಬೇಕಾಗುತ್ತೆ. ಇದು ಏನು ಮಾಡಿದ್ದಾರೆ, ನಮ್ಮ ದೇಶದಲ್ಲ ಇದು ಜರ್ಮನ್ ಅಗ್ರೋಕೆಮಿಕಲ್ ಮೇಜರ್ ಬೇಯರ್ ಅನ್ನೋ ಏನಿದೆ ಕಂಪನಿ ಏನಿದೆ ಇದನ್ನು ಕಂಡು ಕೂಡ ಹಿಡಿದಿದೆ. ಸೊ ಇದ್ರ ಹೆಸರು ನೆನಪಾಗುತ್ತೆ, ಬೇಯರ್ ಅಂದರೆ ಗೊತ್ತಿರಬೇಕು, ಯೆಲ್ಲೋ ಗೋಲ್ಡ್ 14 ಏನಂದ್ರೆ ಗೊತ್ತಿರಬೇಕು, ಸೆಮಿನೀಸ್ ಬ್ರ್ಯಾಂಡ್ ಮತ್ತು ಇದೊಂದು ಕಲ್ಲಂಗಡಿ ಏನಂದರೆ ವಾಟರ್ ಮೆಲಾನ್, ಇದು ಗೊತ್ತಿರಬೇಕಾಗುತ್ತೆ. ಸೊ ಇದನ್ನು ಯಾವ ತಿಂಗಳಲ್ಲಿ ಬೆಳೀತಾರೆ ಅಂತಂದರೆ ಇದನ್ನು ನಾವು ರಾಬಿ ಕ್ರಾಪ್ ಅಂತ ಹೇಳಿ ಕರಿಬೋದು. ಇದನ್ನು ಏನಂತ ಕರಿಬೋದು ನಾವು, ರಾಬಿ ಕ್ರಾಪ್, ಏಕೆಂದರೆ ಮಳೆಗಾಲ ಸೆಪ್ಟೆಂಬರ್ ಮುಗಿದೋಗುತ್ತೆ, ಅಕ್ಟೋಬರಿಂದ ಫೆಬ್ರವರಿ ಅಂತಂದರೆ ವಿಂಟರ್ ಸೀಸನಲ್ಲಿ ಬೆಳೆಯೋ ಕ್ರಾಪ್ಸನ್ನು ನಾವು ರಾಬಿ ಬೆಳೆ ಅಂತ ಹೇಳಿ ಕರಿತೀವಿ. 14ನೇ ಪ್ರಶ್ನೆ, ಆ್ಯಸ್ ಪರ್ ದಿ ಪ್ರಪೋಸ್ಡ್ ಅಮೆಂಡ್ಮೆಂಟ್ಸ್ ಟು ದಿ ಕನ್ಸೂಮರ್ ಪ್ರೊಟೆಕ್ಷನ್, ಅಂದರೆ ಇ ಕಾಮರ್ಸ್ ಏನು ನಡೆಯುತ್ತೆ, ಕನ್ಸೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ರೂಲ್ಸ್ ಏನಿದೆ ಅದನ್ನು ಏನು ಮಾಡಿತ್ತು, ಆ್ಯಂಡ್ ಇ ಕಾಮರ್ಸ್ ಎಂಟಿಟಿ ಶುಡ್ ಬಿ ರಿಜಿಸ್ಟರ್ಡ್ ವಿತ್ ದಿ ವಿಚ್ ಬಾಡಿ, ಈ ಒಂದು ಕಾನೂನು ಪ್ರಕಾರ ಇ ಕಾಮರ್ಸ್ ಕಂಪನಿ ಏನಿರುತ್ತೆ ಯಾವ ಒಂದು ಇನ್ಸ್ಟಿಟ್ಯೂಟ್ ಅಡಿ ಅವರು ರಿಜಿಸ್ಟರ್ ಕೂಡ ಮಾಡ್ಕೋಬೇಕಾಗುತ್ತೆ. ಸೆಬಿ, ಆರ್ ಬಿ ಐ, ಡಿ ಪಿ ಡಬಲ್ ಐ ಟಿ ಮತ್ತು ಯು ಐ ಡಿ ಎ ಐ, ಸರಿಯಾದ ಉತ್ತರ ಇದಕ್ಕೆ ಡಿ ಪಿ ಡಬಲ್ ಐ ಟಿ. ಸೊ ಡಿ ಪಿ ಡಬಲ್ ಐ ಟಿ ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್. ಸೊ ಈ ಒಂದು ಸಂಸ್ಥೆಯಡಿ ಇ ಕಾಮರ್ಸ್ ಯಾವ್ಯಾವಿದಾವೆ ಸಂಸ್ಥೆಗಳು, ಈ ಫ್ಲಿಪ್ಕಾರ್ಟ್ ಇರ್ಬೋದು, ಅಮೆಝಾನ್ ಇರ್ಬೋದು, ಇವರೆಲ್ಲ ಏನು ಮಾಡಬೇಕಾಗುತ್ತೆ ಅಲ್ಲಿ ರಿಜಿಸ್ಟರ್ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ದ ಯೂನಿಯನ್ ಗೌರ್ಮೆಂಟ್ ಹ್ಯಾಸ್ ರಿಲೀಸ್ ದಿ ಡ್ರಾಫ್ಟ್ ಆಫ್ ದಿ ಪ್ರಪೋಸ್ಡ್ ಅಮೆಂಡ್ಮೆಂಟ್ಸ್ ಟು ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ರೂಲ್ಸ್ 2020. ಅಕಾರ್ಡಿಂಗ್ ಟು ದ ಪ್ರಪೋಸ್ಡ್ ರೂಲ್ಸ್, ದ ಇ ಪ್ಲಾಟ್ಫಾರ್ಮ್ ವಿಲ್ ನೀಡ್ ಟು ಅಪಾಯಿಂಟ್ ಅ ಚೀಫ್ ಕಂಪ್ಲೈನ್ಸ್ ಆಫೀಸರ್ ಇರ್ತಾರೆ, ಅವರು ಚೀಫ್ ಕಂಪ್ಲೈನ್ಸ್ ಆಫೀಸರನ್ನು ನೇಮಕ ಮಾಡಬೇಕಾಗುತ್ತೆ, ನೋಡಲ್ ಆಫೀಸರ್ನ ನೇಮಕ ಮಾಡಬೇಕಾಗುತ್ತೆ ಮತ್ತು ರೆಸಿಡೆಂಟ್ ಗ್ರೀವೆನ್ಸ್ ಆಫೀಸರ್, ಈ ಮೂರು ಅಧಿಕಾರಿಗಳನ್ನು ಅಪಾಯಿಂಟ್ ಮಾಡಿ ಅವರು ಯಾವುದೇ ಒಂದು ಇ ಕಾಮರ್ಸಲ್ಲಿ ನಡೆಯುವ ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ಸಮಸ್ಯೆ ಆದರೆ ಈ ಆಫೀಸರ್ಸ್ಗೆ ಇದಕ್ಕೆ ಇನ್ಚಾರ್ಜ್ ಆಗಿರ್ತಾರೆ ಅಂತ ಹೇಳಿ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ಒಂದು ಅಮೆಂಡ್ಮೆಂಟನ್ನು ಕೇಂದ್ರ ಸರ್ಕಾರ 2020 ಅದರಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಅದಕ್ಕೆ ಇದು ನ್ಯೂಸಲ್ಲಿ ಇತ್ತು. 15ನೇ ಪ್ರಶ್ನೆ, ವಿಚ್ ಇಂಡಿಯನ್ ಏರ್ಪೋರ್ಟ್ ಹ್ಯಾಸ್ ವನ್ ದಿ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ಸ್ ಆನರ್ ಫಾರ್ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ, ಅಂದರೆ ಯಾವ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಒಂದು ಅವಾರ್ಡನ್ನು ಗೆದ್ದಿದೆ, ಅಂದರೆ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಏನಿದೆ ಅದು ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಕೊಡೋದ್ರಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಅವಾರ್ಡನ್ನು ಗೆದ್ದಿದೆ ಅಂತ ಹೇಳಿ. ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತು ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಸರಿಯಾದ ಉತ್ತರ ಇದಕ್ಕೆ ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇಲ್ಲಿ ನೋಡ್ಬೋದು ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಸ್ ಒನ್ ದಿ ಏರ್ಪೋರ್ಟ್ ಕೌನ್ಸಿಲ್ಸ್ ಏನಿದೆ ಏರ್ಪೋರ್ಟ್ ಕೌನ್ಸಿಲ್ಸ್ ಇಂಟರ್ನ್ಯಾಷನಲ್ಸ್ ಏನು ಡೈರೆಕ್ಟರ್ ಜನರಲ್ಸ್ ರೋಲ್ ಆಫ್ ಎಕ್ಸಲೆನ್ಸ್ ಆನರ್ ಫಾರ್ ಸರ್ವಿಸ್ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿಗೋಸ್ಕರ ಇದಕ್ಕೆ ಸಿಕ್ಕಿದೆ. ಸೊ ಆ ಕಾರಣಕ್ಕೋಸ್ಕರ ಇದು ನ್ಯೂಸಲ್ಲಿ ಕೂಡ ಇತ್ತು. 16ನೇ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ವರ್ಲ್ಡ್ಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ಗ್ರೀನ್ ರೇಟಿಂಗ್ ಸಿಸ್ಟಮ್ ಫಾರ್ ಹೈ ಸ್ಪೀಡ್ ರೈಲ್. ಈ ಹೈ ಸ್ಪೀಡ್ ರೈಲ್ಸ್ ಏನಿದಾವೆ ಅದಕ್ಕೆ ಗ್ರೀನ್ ರೇಟಿಂಗ್, ಗ್ರೀನ್ ರೇಟಿಂಗ್ ಅಂತಂದರೆ ದೇ ಯೂಸ್ ದಿ ಯಾವುದು ಎನ್ವಿರಾನ್ಮೆಂಟ್ ಎಫೆಕ್ಟ್ ಆಗದಿರುವಂಥ ಫ್ಯೂಲನ್ನು ಯೂಸ್ ಮಾಡಿ ಅಥವಾ ಪೊಲ್ಯೂಷನನ್ನು ಕಡಿಮೆ ಮಾಡುವಂಥ ಇದರಲ್ಲಿ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಹೈ ಸ್ಪೀಡ್ ಟ್ರೈನ್ ಸಿಸ್ಟಮ್ ಅವರಿಗೆ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಯಾವ ದೇಶ ಏನು ಮಾಡಿದೆ ರೇಟಿಂಗನ್ನು ತೊಗೊಂಡು ಬಂದಿದೆ, ಅಮೆರಿಕಾ, ಭಾರತ, ಇಸ್ರೇಲ್ ಮತ್ತು ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಬಿ, ಇಂಡಿಯಾ, ನಮ್ಮ ಭಾರತ. ಇಲ್ಲಿ ನೋಡ್ಬೋದು ಹೈದರಾಬಾದ್ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಮತ್ತು ಐ ಜಿ ಬಿ ಸಿ ಏನಿದೆ ಅದು ಅದು ಎರಡು ಸೇರಿಬಿಟ್ಟು ಏನು ಮಾಡಿದೆ ಒಂದು ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಏನಿದೆ ಬಿಲ್ಡಿಂಗ್ ಕೌನ್ಸಿಲ್. ಸೊ ಅದು ಎರಡು ಸೇರಿಬಿಟ್ಟು ಈ ಒಂದು ಐಡೆಂಟಿಫಿಕೇಷನ್ನ ತಂದಿದ್ದಾರೆ. ಸೊ ದ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ದಿ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಹ್ಯಾಸ್ ಲಾಂಚ್ ದಿ ಐ ಜಿ ಬಿ ಸಿ ಗ್ರೀನ್ ಹೈ ಸ್ಪೀಡ್ ರೈಲ್ ರೇಟಿಂಗ್ ಸಿಸ್ಟಮ್ ಡ್ಯೂರಿಂಗ್ ಆನ್ ಎಕ್ಸ್ಕ್ಲೂಸಿವ್ ಸೆಷನ್ ವಿತ್ ದಿ ನ್ಯಾಷನಲ್ ಹೈ ಸ್ಪೀಡ್
Rail Corporation Limited on the Monday. The IGBC has collaborated with the National High Speed Rail Corporation. ಎರಡು ಸೇರ್ಬಿಟ್ಟು ಮಾಡ್ತಾ ಇದೆ. This rating will enable new high-speed rail stations to apply energy-efficient concepts. ಅಂದರೆ ಮುಂಬರುವ ಯಾವ ಪ್ರಾಜೆಕ್ಟ್ಸ್ಗಳು ಇರ್ತವೆ ಅವ್ರೇನು ಮಾಡ್ತಾರೆ, ಎನರ್ಜಿ ಎಫಿಷಿಯಂಟ್ ಆಗಿರುವಂತಹ ಗ್ರೀನ್ ಅಂತಂದರೆ ಲೈಕ್ ಪೊಲ್ಯೂಷನ್ ಕಡಿಮೆ ಮಾಡುವಂತಹ ಎಫಿಷಿಯನ್ಸಿ ಇರುವಂತಹ ಕಾನ್ಸೆಪ್ಟನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಇನ್ಫ್ರಾಸ್ಟ್ರಕ್ಚರನ್ನು ಬೆಳೆಸ್ತಾರೆ. 17ನೇ ಪ್ರಶ್ನೆ, ವಿಚ್ ಸ್ಕೀಮ್ ಆಫ್ ಪ್ರೊವೈಡಿಂಗ್ ಅಡಿಷನಲ್ ಫುಡ್ ಗ್ರೇನ್ ಟು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬೆನಿಫಿಷರೀಸ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟಿಲ್ ನವಂಬರ್. ನಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದೆ, ಈ ಒಂದು ಸ್ಕೀಮ್ ಅಡಿ ಎಲ್ಲರಿಗೂ ಒಂದು ಸಪೋರ್ಟನ್ನು ಕೊಡೋದಕ್ಕೋಸ್ಕರ ಅದನ್ನು ಯೋಚನೆ ಕೂಡ ಮಾಡಿದೆ, ಯಾವ ಒಂದು ತಿಂಗಳೊಳಗೆ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿ. ಪಿ ಎಂ ಕಿಸಾನ್, ಪಿ ಎಂ ಗರೀಬ್ ಕಲ್ಯಾಣ್ ಯೋಜನಾ, ಪಿ ಎಂ ಆತ್ಮ ನಿರ್ಭರ್ ಯೋಜನಾ, ಪಿ ಎಂ ಫುಡ್ ಗ್ರೇನ್ ಯೋಜನಾ. ಸರಿಯಾದ ಉತ್ತರ ಇದಕ್ಕೆ ಪಿ ಎಂ ಗರೀಬ್ ಕಲ್ಯಾಣ್ ಯೋಜನಾ. ಇದು ನ್ಯೂಸಲ್ಲಿ ಇತ್ತು. ನಮ್ಮ ಪ್ರಧಾನಮಂತ್ರಿ ಅವರು ಏನು ಮಾಡಿದ್ದಾರೆ, ನವಂಬರ್ವರೆಗೂ ಎಲ್ಲ ಒಂದು ನಮ್ಮ ದೇಶದ 81 ಕೋಟಿ ಅಷ್ಟು ಚಿಲ್ಲರೆ ಜನರಿಗೆ ಯಾರೆಲ್ಲ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿ ಕವರ್ ಆಗಿದ್ದಾರೆ ಅವರಿಗೆ 5 ಕೆಜಿ ಪರ್ ಪರ್ಸನ್ ಒಂದು ತಿಂಗಳಿಗೆ ಫುಡ್ ಗ್ರೇನ್ಸನ್ನು ಕೊಡೋದಕ್ಕೆ ನವಂಬರ್ವರೆಗೂ ಇದನ್ನು ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಇದು ನ್ಯೂಸಲ್ಲಿ ಇತ್ತು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯನ್ನು ನಿಮಗೆ ಗೊತ್ತಿರಬೇಕು, ಎಷ್ಟು ಕೆಜಿ ಕೊಡ್ತಾರೆ. ಈ ಒಂದು ಫಿಗರ್ ಕೂಡ ನಂಬರ್ ಕೂಡ ನಿಮಗೆ ಬಹಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ. 18ನೇ ಪ್ರಶ್ನೆ, ವಿಚ್ ಕಂಟ್ರಿ ಈಸ್ ಹೋಮ್ ಟು ವರ್ಲ್ಡ್ಸ್ ಲಾರ್ಜೆಸ್ಟ್ ವೆರೈಟಿ ಆಫ್ ಬಟರ್ಫ್ಲೈಸ್ ಆಸ್ ಪರ್ ದಿ ರೀಸೆಂಟ್ ಸ್ಟಡೀಸ್? ಕೊಲಂಬಿಯಾ, ಫಿಜಿ, ಪಪುವಾ ನ್ಯೂಗಿನಿಯಾ ಮತ್ತು ನ್ಯೂಜಿಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಕೊಲಂಬಿಯಾ. ಏನಿದೆ, ಕೊಲಂಬಿಯಾನು ಜಗತ್ತಿನಲ್ಲೇ ಅತಿ ಹೆಚ್ಚು ಪಾತ್ರಗೀತೆ ಅಂತ ನಾವೇನು ಕರಿತೀವಿ ಬಟರ್ಫ್ಲೈ ಸ್ಪೆಷೀಸನ್ನು ಹೊಂದಿರುವಂತಹ ದೇಶ. ಎಲ್ಲಿದೆ ಇದು ಕೊಲಂಬಿಯಾ? ಇಲ್ಲಿ ನೋಡ್ಬೋದು, ಇಲ್ಲಿ ಸೌತ್ ಅಮೇರಿಕಾ ಇದೆ. ಸೌತ್ ಅಮೇರಿಕಾದಲ್ಲಿ ನಾರ್ತ್ ಈಸ್ಟ್ ಪಾರ್ಟಲ್ಲಿ, ನಾರ್ತ್ ವೆಸ್ಟ್ ಪಾರ್ಟಲ್ಲಿ ಟಾಪ್ ಮೋಸ್ಟ್ ಪಾರ್ಟಲ್ಲಿ ಕೊಲಂಬಿಯಾ ಇದೆ. ಸೊ ಇಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಏನಿದೆ ಬಟರ್ಫ್ಲೈ ಸ್ಪೀಸೀಸ್ ಅಂದರೆ ಪಾತ್ರಗಿತ್ತಿಯ ಒಂದು ವೆರೈಟಿಗಳು ಇಲ್ಲಿ ಸಿಗುತ್ತೆ. ಆ್ಯಸ್ ಪರ್ ದ ರೀಸೆಂಟ್ ಸ್ಟಡಿ, ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಕೊಲಂಬಿಯಾ ಈಸ್ ಹೋಮ್ ಟು ಲಾರ್ಜೆಸ್ಟ್ ವೆರೈಟಿ ಆಫ್ ದಿ ಬಟರ್ಫ್ಲೈಸ್ ಅಂಡ್ ಸೌತ್ ಅಮೆರಿಕಾ. ಕಂಟ್ರಿ ಹ್ಯಾಸ್ ಅಪ್ರಾಕ್ಸಿಮೇಟ್ಲಿ 20% ಆಫ್ ಆಲ್ ದಿ ನೋನ್ ಸ್ಪೀಸೀಸ್. ಜಗತ್ತಿನಲ್ಲೇ ಇರುವಂತಹ ಎಲ್ಲ ಒಂದು ಪಾತ್ರಗಿತ್ತಿಯ ಸ್ಪೀಸೀಸಲ್ಲಿ ಈ ಸೌತ್ ಅಮೇರಿಕಾದಲ್ಲಿ 20%ನಷ್ಟು ಬಟರ್ಫ್ಲೈಸು ಈ ಒಂದು ಸೌತ್ ಅಮೇರಿಕಾದಲ್ಲಿ ಇದೆ. ಆ್ಯನ್ ಇಂಟರ್ನ್ಯಾಷನಲ್ ಟೀಮ್ ಆಫ್ ಸೈಂಟಿಸ್ಟ್ ಪ್ರಿಪೇರ್ಡ್ ಅ ಡಾಕ್ಯುಮೆಂಟ್ ಟೈಟಲ್ಡ್ ಚೆಕ್ ಲಿಸ್ಟ್ ಆಫ್ ದಿ ಕೊಲಂಬಿಯನ್ ಬಟರ್ಫ್ಲೈಸ್. ಇದರ ಒಂದು ಡಾಕ್ಯುಮೆಂಟ್ ಹೆಸರು, ಅದರಲ್ಲಿ ಇದನ್ನು ಪಬ್ಲಿಷ್ ಕೂಡ ಮಾಡಿದ್ದಾರೆ. ಸೊ ಅಲ್ಲಿ ಏನಾಗಿದೆ, 200ರಷ್ಟು ಬಟರ್ಫ್ಲೈ ವಿಧಗಳಲ್ಲಿ ಸಿಕ್ಕಿದೆ. 19ನೇ ಪ್ರಶ್ನೆ, ಇನ್ ಜುನೈಟಿ ನಾಸಾ ರೋಬೋಟಿಕ್ ಹೆಲಿಕಾಪ್ಟರ್ ಆಪರೇಟಿಂಗ್ ಆನ್ ವಿಚ್ ಅಸ್ಟ್ರೋನಮಿಕಲ್ ಬಾಡಿ? ಅಂದರೆ ಈ ಅಸ್ಟ್ರೋನಮಿಕಲ್ ಹೆಲಿಕಾಪ್ಟರ್ ಅಂತ ಏನು ಕರಿತೀವಿ ಇಂಜುನೈಟ್ ಅನ್ನೋದು, ನಾಸಾದ್ದು ಯಾವ ಒಂದು ಅಸ್ಟ್ರೋನಮಿಕಲ್ ಬಾಡಿ ಮೇಲೆ ಕೆಲಸ ಮಾಡ್ತಿದೆ ಸದ್ಯಕ್ಕೆ ಅಂತ? ಮೂನ್, ಮಾರ್ಸ್, ವೀನಸ್ ಮತ್ತು ಜುಪಿಟರ್. ಇದಕ್ಕೆ ಸರಿಯಾದ ಉತ್ತರ ಮಾರ್ಸ್. ತುಂಬ ನ್ಯೂಸಲ್ಲಿ ಕೂಡ ಇತ್ತು ಇದೆ. ಇಲ್ಲಿ ನೋಡ್ಬೋದು, ಇದೆ ಇಂಜುನೈಟಿ ಹೆಲಿಕಾಪ್ಟರ್ ಏನು ಮಾಡಿದೆ, ಏಪ್ರಿಲಲ್ಲಿ ಅದು ಲಾಂಚ್ ಆಗಿ ಅಲ್ಲಿದೆ, ಆಲ್ರೆಡಿ ಲ್ಯಾಂಡ್ ಆಗಿದೆ. ಏನು ಮಾಡಿದೆ, ಹೆಲಿಕಾಪ್ಟರ್ ಆಪರೇಟಿಂಗ್ ಆನ್ ಮಾರ್ಸ್ ಆ್ಯಸ್ ಅ ಪಾರ್ಟ್ ಆಫ್ ದಿ ಮಾರ್ಸ್ 2020 ಮಿಷನ್ ಆಫ್ ದಿ ಅಮೇರಿಕನ್ ಸ್ಪೇಸ್ ಏಜೆನ್ಸಿದು ಒಂದು ಮಿಷನ್ ಅಡಿ ಇದನ್ನು ಕಳಿಸಲಾಗಿತ್ತು. ಏನು ಮಾಡಿದೆ, ದ ಹೆಲಿಕಾಪ್ಟರ್ ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ದಿ 8th ಫ್ಲೈಟ್ ಟು ಲ್ಯಾಂಡ್ ಆನ್ ಅನದರ್ ನ್ಯೂ ಲೊಕೇಶನ್. 8ನೇ ಫ್ಲೈಟ್ ಅಂದರೆ ಅಲ್ಲಿ ಬೇರೆ ಬೇರೆ ಲೊಕೇಶನ್ ಹೋಗಿ ಸ್ಟಡಿ ಮಾಡೋ ಒಂದು ಉದ್ದೇಶ ಕೂಡ ಹೊಂದಿತ್ತು. ಸೊ 8ನೇ ಒಂದು ಆ ಮಿಷನನ್ನು ಕೂಡ ಇದು ಕಂಪ್ಲೀಟ್ ಕೂಡ ಮಾಡಿದೆ. ಇನ್ ಇಟ್ಸ್ ಲೇಟೆಸ್ಟ್ ಫ್ಲೈಟ್ ಇಂಜೆನಿಟಿ ಫ್ಲೂ 160 meters ಸೌತ್ ಟು ನ್ಯೂ ಲೊಕೇಶನ್ ಪ್ರಿವಿಯಸ್ಲಿ ನಾಟ್ ಸರ್ವೇಡ್ ಬೈ ಹೆಲಿಕಾಪ್ಟರ್ ಆರ್ ಆ ಪರ್ಸಿವರೆನ್ಸ್ ರೋವರ್. ಸೊ ಯಾವುದೇ ಒಂದು ರೋವರ್ ಆಗಲಿ ಅಥವಾ ಹೆಲಿಕಾಪ್ಟರ್ ಇದನ್ನು ಸ್ಟಡಿ ಮಾಡಿದಿರುವಂಥ ಜಾಗಕ್ಕೆ ಹೋಗ್ಬಿಟ್ಟು ಸ್ಟಡಿ ಕೂಡ ಮಾಡಿದೆ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಇದು ನ್ಯೂಸಲ್ಲಿ ಕೂಡ ಇತ್ತು. 20ನೇ ಪ್ರಶ್ನೆ, ವೆನ್ ಇಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಸೆಲೆಬ್ರೇಷನ್ ಆಫ್ ದಿ ಸೋಲ್ಸ್ಟೈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಬೈ ದಿ ಯುಎನ್? ಅಂದರೆ ವಿಶ್ವಸಂಸ್ಥೆ ಈ ಸೋಲ್ಸ್ಟೈಸ್ ಅನ್ನೋ ಒಂದು ದಿನವನ್ನು ಯಾವ ದಿನ ಅದನ್ನು ಆಚರಿಸುತ್ತೆ? ಜೂನ್ 19, ಜೂನ್ 21, ಜೂನ್ 25 ಮತ್ತು ಜೂನ್ 30. ಇದಕ್ಕೆ ಸರಿಯಾದ ಉತ್ತರ ಜೂನ್ 21. ಇಲ್ಲಿ ನೋಡ್ಬೋದು, ಇದು ಸೂರ್ಯ ಇದೆ, ಇದು ನಮ್ಮ ಭೂಮಿ, ಒಂದು ಆಕ್ಷಿಯಲ್ ರೊಟೇಷನ್ ನಡೀತಾನೆ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಕ್ವಿನಾಕ್ಸ್, ಮಾರ್ಚ್ ಇಕ್ವಿನಾಕ್ಸ್ ಮತ್ತು ಸೆಪ್ಟೆಂಬರ್ ಇಕ್ವಿನ. ಅಂದರೆ ಇಕ್ವಿನಾಕ್ಸ್ ಅಂದರೆ ಈಕ್ವಲ್ ಡೇ ಮತ್ತು ಈಕ್ವಲ್ ನೈಟ್ ಇರುತ್ತೆ, ಸಮಯ ಸೇಮ್ ಇರುತ್ತೆ. ಬಟ್ ಇಲ್ಲಿ ಸಮರ್ ಅಂತಂದರೆ ದಿನಗಳು ಜಾಸ್ತಿ, ಡೇ ಟೈಮ್ ಜಾಸ್ತಿ ಇರುತ್ತೆ. ಇಲ್ಲಿ ನೈಟ್ ಡಿಸೆಂಬರ್ ಸೋಲ್ಸ್ಟೈಸ್ ಅಂದರೆ ಇಲ್ಲಿ ನೈಟ್ ಟೈಮ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಏನು ಮಾಡುತ್ತೆ ವಿಶ್ವಸಂಸ್ಥೆ, ಏನು ಮಾಡಿದೆ ವಿಶ್ವಸಂಸ್ಥೆ, 21ನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಸೆಲೆಬ್ರೇಷನ್ ಆಫ್ ದಿ ಸೋಲ್ಸ್ಟೈಸ್ ಅಂತ ಹೇಳಿ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆಂತಂದರೆ
ಈ ಒಂದು ದಿನಗಳಲ್ಲಿ ಈ ಒಂದು ಭೂಮಿಗೆ ತುಂಬಾ ಉಷ್ಣಾಂಶ ಜಾಸ್ತಿ ಇರುತ್ತೆ, ತುಂಬಾ ದಿನಗಳ ಕಾಲ ಅದು ಜಾಸ್ತಿ ಇರುತ್ತೆ. ಹೆನ್ಸ್ ದಿ ಏನ್ ಮಾಡಿದರೆ ಇಕ್ವಿನಾಕ್ಸ್ ಸಿಂಬಲೈಸ್ ದಿ ಫರ್ಟಿಲಿಟಿ ಆಫ್ ದಿ ಲ್ಯಾಂಡ್. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಯುರೋಪಿಯನ್ ಅಮೇರಿಕನ್ ದೇಶಗಳಲ್ಲಿ ಯಾವಾಗಲೂ ಅಲ್ಲಿ ಏನಿರುತ್ತೆ, ಕಡಿಮೆ ಇರುತ್ತೆ. ಏನು ಕಡಿಮೆ ಇರುತ್ತೆ? ಅಲ್ಲಿ ಸನ್ಲೈಟ್ ಕಡಿಮೆ ಇರುತ್ತೆ. ಆದರೆ ಈ ದಿನಗಳಲ್ಲಿ ಅಲ್ಲಿ ಸನ್ಲೈಟ್ ಜಾಸ್ತಿ ಇರೋದ್ರಿಂದ ಅವರ ಒಂದು ಭೂಮಿ ಬಹಳ ಫರ್ಟಿಲಿಟಿ ಹೊಂದಿರುತ್ತೆ. ಯಾಕಂದ್ರೆ ನೀರೊಟ್ಟಿಗೆ ಬೆಳಕು ಕೂಡ ಮತ್ತು ಉಷ್ಣಾಂಶ ಕೂಡ ಬಹಳ ಒಂದು ಮಹತ್ವದ್ದಾಗಿರುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಆ ಒಂದು ಭೂಮಿಯ ಫಲವತ್ತತೆ ಜಾಸ್ತಿ ಇರುತ್ತೆ. ಈ ಕಾರಣಕ್ಕೋಸ್ಕರ ಜೂನ್ 21ನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಸೆಲೆಬ್ರೇಷನ್ ಆಫ್ ದಿ ಸೋಲ್ಸ್ಟೈಸ್ ಅಂತ ಹೇಳಿ ಕರೀತಾರೆ. 21ನೇ ಪ್ರಶ್ನೆ, ವೆನ್ ಈಸ್ ವರ್ಲ್ಡ್ ಮ್ಯೂಸಿಕ್ ಡೇ ಅಬ್ಸರ್ವ್ಡ್ ಎವ್ರಿ ಇಯರ್? ವರ್ಲ್ಡ್ ಮ್ಯೂಸಿಕ್ ಡೇ ಅಂತ ಕೂಡ ಮಾಡ್ತಾರೆ, ಯಾವ ದಿನದಂದು ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದೆ. ಒಂದು ಫ್ಯಾಕ್ಟ್ ಬೇಸ್ಡ್ ಕ್ವಶನ್ ಇದು. ಜೂನ್ 20, 21, 22 ಮತ್ತು 23. ಇದಕ್ಕೆ ಸರಿಯಾದ ಉತ್ತರ ಜೂನ್ 21. ನೋಡ್ಬೋದು ಜೂನ್ 21 ಎವ್ರಿ ವರ್ಷ ಏನ್ ಮಾಡ್ತಾರೆ, ಎವ್ರಿ ಇಯರ್ ಜೂನ್ 21st ಆಫ್ ಜೂನ್ ಇಸ್ ಸೆಲೆಬ್ರೇಟೆಡ್ ಆಸ್ ದಿ ವರ್ಲ್ಡ್ ಮ್ಯೂಸಿಕ್ ಡೇ. ದ ಡೇ ವಾಸ್ ಫಸ್ಟ್ ಸೆಲೆಬ್ರೇಟೆಡ್ ಇನ್ 1982 ಫ್ರಾನ್ಸ್ ಅಲ್ಲಿ 1982ರಲ್ಲಿ ಮೊದಲನ್ನು ಐಡೆಂಟಿಫೈ ಮಾಡಿ ಸೆಲೆಬ್ರೇಟ್ ಕೂಡ ಮಾಡ್ತಾ ಇದ್ರು. ಸೊ ಅದೇ ಒಂದು ಇದನ್ನ ಇವಾಗ ಕಂಟಿನ್ಯೂ ಕೂಡ ಮಾಡ್ತಾ ಬಂದಿದ್ದಾರೆ. ನೋಡ್ಬೋದು ಜೂನ್ ಮತ್ತು ಜೂನ್ 21ನ್ನ ಯುಗಾಡಿ ಅಂತ ಮಾಡ್ತೀವಿ, ಸಮರ್ ಸೋಲ್ಸ್ಟೈಸ್ ಡೇ ಅಂತ ಮಾಡುತ್ತೆ, ಮತ್ತು ಮ್ಯೂಸಿಕ್ ಡೇ ಅಂತ ಹೇಳಿ ಕೂಡ ಮಾಡ್ತೀವಿ. ಸೊ ಮೂರು ಒಂದು ಈವೆಂಟ್ಸ್ ಒಂದೇ ದಿನ ಇರೋದ್ರಿಂದ ನೀವೆಲ್ಲ ನೆನ್ಪಿಟ್ಕೊಳ್ಳೋಕೆ ಈಸಿ ಕೂಡ ಆಗುತ್ತೆ, ಬಹಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಜೂನ್ 21 ದ ಡೇ ಕೋಯಿನ್ಸೈಡ್ಸ್ ವಿತ್ ದಿ ಸಮರ್ ಸೋಲ್ಸ್ಟೈಸ್ ಅಂಡ್ ಈಸ್ ಏಮ್ ಟು ಬ್ರಿಂಗ್ ಪೀಪಲ್ ಔಟ್ ಆನ್ ದಿ ಸ್ಟ್ರೀಟ್ಸ್. ನಾನಾಗಲೇ ಹೇಳಿದ ಹಾಗೆ ಜೂನ್ 21 ಸೋಲ್ಸ್ಟೈಸ್ ದಿನ ಏನಾಗುತ್ತೆ, ತುಂಬ ಬೆಳಕಿರುತ್ತೆ, ಫಲವತ್ತಾಗಿರುತ್ತೆ. ಆ ಕಾರಣಕ್ಕೋಸ್ಕರ ಜನರು ಕೂಡ ಹೊರಡೆ ಬರುವಂಥ ಅವಕಾಶ ಜಾಸ್ತಿ ಇರುತ್ತೆ. ಯಾಕಂದರೆ ಈ ನಾರ್ದರ್ನ್ ಅಮೇರಿಕಾ ಅಥವಾ ನಾರ್ದರ್ನ್ ಯುರೋಪ್ ಏನಿದೆ, ಈ ದೇಶಗಳಲ್ಲಿ ಬಹಳ ತಂಪಿರುತ್ತೆ, ಆ ಟೈಮ್ ಹೊರಡೆ ಬರೋಕ್ಕಾಗಲ್ಲ. ಮತ್ತೆ ಜೂನ್ 21ಕ್ಕೆ ಹೊರಡೆ ಬರ್ತಾರೆ. ಸೊ ಮ್ಯೂಸಿಕ್ ಅಥವಾ ಈ ಒಂದು ಆಕ್ಟಿವಿಟೀಸಲ್ಲಿ ತೊಡಕೊಳ್ಳೋಕೆ ಅವ್ರಿಗೆ ಬಹಳ ಒಂದು ಹೆಲ್ಪ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಈ ಸೋಲ್ಸ್ಟೈಸ್ ದಿನವನ್ನೇ ಮ್ಯೂಸಿಕ್ ಡೇ ಕೂಡ ಆಗಿ ಸೆಲೆಬ್ರೇಟ್ ಕೂಡ ಮಾಡ್ತಾರೆ. ಪ್ರಶ್ನೆ 22, ನಿಕೋಲ್ ಪಾಶಿನ್ಯಾನ್ ಹ್ಯಾಸ್ ಬಿನ್ ಎಲೆಕ್ಟೆಡ್ ಆಸ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ನಿಕೋಲ್ ಪಾಶಿನ್ಯಾನ್ ಅನ್ನೋರನ್ನ ಯಾವ ದೇಶದ ಪ್ರಧಾನಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ? ಅರ್ಮೇನಿಯಾ, ನ್ಯೂಜಿಲೆಂಡ್, ಸಿಂಗಾಪುರ್ ಮತ್ತು ವಿಯೆಟ್ನಾಂ. ಸರಿಯಾದ ಉತ್ತರ ಅರ್ಮೇನಿಯಾ. ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಮಧ್ಯೆ ಜಗಳ ನಡೀತಾನೆ ಇತ್ತು. ಸೊ ಇಲ್ಲಿ ನೋಡ್ಬೋದು ಎಲ್ಲಿದೆ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್. ಇಲ್ಲಿ ಅರ್ಮೇನಿಯಾ ಇದೆ, ಇದು ಅಜರ್ಬೈಜಾನ್ ಇದೆ, ಇಲ್ಲಿ ಇರಾನ್ ಇದೆ ಮತ್ತು ಇಲ್ಲಿ ರಷ್ಯಾ ಇದೆ. ಸೊ ರಷ್ಯನ್ ಕಂಟ್ರಿ ನೇಬರ್ಸ್ ಇವೆರಡು ಆಗಿರೋದ್ರಿಂದ ಜಗಳ ನಡೀತಾನೆ ಇತ್ತು. ಸೊ ಆ ಒಂದು ಟೈಮಲ್ಲಿ ಇಂಟರಿಮ್ ಪ್ರೆಸಿಡೆಂಟ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಯಾರು, ನಿಕೋಲ್ ಪಾಶಿನ್ಯಾನ್. ಸೊ ಅವರೀಗ ಎಲೆಕ್ಷನ್ ನಡೆದ ಮೇಲೆ ಏನು ಮಾಡಿದ್ದಾರೆ, ಫುಲ್ ಟೈಮ್ ಪ್ರೆಸಿಡೆಂಟ್ ಆಗಿ ಅವರನ್ನು ಎಲೆಕ್ಟ್ ಕೂಡ ಮಾಡಿದ್ದಾರೆ. ಸೊ ಇವರ ಹೆಸರು ಮತ್ತು ದೇಶದ ಹೆಸರು ಯಾವುದು, ಅರ್ಮೇನಿಯಾ. ಇದನ್ನು ನೆನ್ಬಿಟ್ಕೊಳ್ಳಿ. 23ನೇ ಪ್ರಶ್ನೆ, ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ಕ್ಯಾಶ್ ಅವಾರ್ಡ್ಸ್ ಫಾರ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಚಿಲ್ಡ್ರನ್ ಇನ್ ಒನ್ ಆಫ್ ಇಟ್ಸ್ ಏಜೆನ್ಸೀಸ್? ಅಂದರೆ ಯಾವ ರಾಜ್ಯದಲ್ಲಿ ಒಬ್ಬರು MLA ಆಗಿ ಮಾಡಿದ್ದಾರೆ, ಎಲ್ಲಕ್ಕಿಂತ ಜಾಸ್ತಿ ಮಕ್ಕಳನ್ನು ಹೊಂದಿರೋ ಒಂದು ಫ್ಯಾಮಿಲಿಗೆ ಒಂದು 1 ಲಕ್ಷ ರೂಪಾಯಿಯನ್ನು ಹಂಚಿದ್ದಾರೆ. ಆ ಕಾರಣಕ್ಕೋಸ್ಕರ ಇದು ನ್ಯೂಸಲ್ಲಿ ಇತ್ತು. ಕಾರಣ ಏನಪ್ಪಾ ಅಂತಂದರೆ, ಯಾವ ಒಂದು ರಾಜ್ಯದಲ್ಲಿ ಇದೆ ಅಂತ ಮೊದಲು ನೋಡೋಣ. ಇದನ್ನು ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್ ಮತ್ತು ಮಿಜೋರಾಂ. ಸರಿಯಾದ ಉತ್ತರ ಇದಕ್ಕೆ ಮಿಜೋರಾಂ. ಸೊ ಇಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಇರುವಂತಹ MLA ಏನಿದ್ದಾರೆ, ಸ್ಪೋರ್ಟ್ಸ್ ಮಿನಿಸ್ಟರ್ ಏನಿದ್ದಾರೆ, ಅವರು 1 ಲಕ್ಷ ಅವಾರ್ಡನ್ನು ಕೊಟ್ಟಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ, ಅಲ್ಲಿರುವ ಪೇರೆಂಟ್ಸ್ಗೆ, ಯಾರಿಗೆ ತುಂಬ ಜಾಸ್ತಿ ಮಕ್ಕಳಿದ್ದಾವೆ. ಇದೇನಪ್ಪ ಇದು, ಯಾಕೆ ಮಕ್ಕಳ ಬಗ್ಗೆ ಮಾತಾಡ್ತಿದ್ದಾರೆ, ದೇಶದಲ್ಲಿ ಇಷ್ಟೊಂದು ಜನ ಪಾಪ್ಯುಲೇಷನ್ ಇದೆ, ಯಾಕೆ ಜಾಸ್ತಿ ಮಕ್ಕಳು ಇದ್ದಾರೆ ಅಂತ ಪ್ರಶ್ನೆ ಹುಟ್ಟುತ್ತೆ. ಬಟ್ ಈ ಒಂದು ರಾಜ್ಯ ಏನಿದೆ, ಯಾವುದು ರಾಜ್ಯ, ಮಿಜೋರಾಮಲ್ಲಿ ಪಾಪ್ಯುಲೇಷನ್ ಕಡಿಮೆ ಇದೆ. ಸೊ ಹಾಗಿರೋದ್ರಿಂದ ಅದನ್ನು ಉತ್ತೇಜಿಸಬೇಕು ಅಂತ ಹೇಳಿ ಅವ್ರು ಏನು ಮಾಡಿದ್ದಾರೆ, ಮಿನಿಸ್ಟರ್ ಅವಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ದಿಸ್ ಅನೌನ್ಸ್ಮೆಂಟ್ ವಾಸ್ ಮೇಡ್ ಆನ್ ಫಾದರ್ಸ್ ಡೇ ಅಂತ ಏನಿತ್ತು, ಆವತ್ತಿನ ದಿನ ಅದನ್ನು ಕೊಟ್ಟಿದ್ದಾರೆ. ಆನ್ ದಿ ಬ್ಯಾಕ್ ಡ್ರಾಪ್ ಆಫ್ ಇನ್ಕ್ರೀಸಿಂಗ್ ಇನ್ಫರ್ಟಿಲಿಟಿ, ಮಕ್ಕಳು ಒಂದು ಹುಟ್ಟಿಸೋ ಕೆಪಾಸಿಟಿಯಲ್ಲಿ ಜನರು ಕಡಿಮೆ ಆಗ್ತಾ ಇದೆ, ಜನಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಸೊ ಈ ಕಾರಣಕ್ಕೋಸ್ಕರ ಈ ಅವಾರ್ಡನ್ನು ಕೂಡ ಅವರು ಅನೌನ್ಸ್ ಕೂಡ ಮಾಡಿದರು. ಇಲ್ಲಿ ಮೈಸೋರಾಮ್ ಅನ್ನೋ ಒಂದು ಹೆಸರು ಬಹಳ ಇಂಪಾರ್ಟೆಂಟ್ ಕೂಡ ಆಗುತ್ತೆ. 24ನೇ ಪ್ರಶ್ನೆ, ವಿಚ್ ಪಾಲಿಸಿ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಮೇಕ್ ಗ್ರೀನ್ ಎನರ್ಜಿ ಚೀಪರ್? ಗ್ರೀನ್ ಎನರ್ಜಿ ಅಂತ ಏನು ಮಾಡ್ತೀವಿ, ಅದನ್ನು ಚೀಪ್ ಮಾಡೋದಕ್ಕೋಸ್ಕರ ಯಾವ ಸ್ಕೀಮನ್ನು ತೊಗೊಂಡು ಬಂದಿದ್ದಾರೆ ಕೇಂದ್ರ ಸರ್ಕಾರ? ರಿನ್ಯೂವಬಲ್ ಎನರ್ಜಿ ಪಾಲಿಸಿ, ನಾನ್ ಕನ್ವೆನ್ಷನಲ್ ಪಾಲಿಸಿ, ಗ್ರೀನ್ ಟ್ಯಾರಿಫ್ ಪಾಲಿಸಿ ಮತ್ತು ಎನರ್ಜಿ ಪಾಲಿಸಿ. ಸೊ ಇಲ್ಲಿ ಏನಿದೆ, ಇದು ಗ್ರೀನ್ ಟ್ಯಾರಿಫ್ ಪಾಲಿಸಿ. ಸೊ ನಾವೆಲ್ಲ ಈ ವಿಂಡ್ ಎನರ್ಜಿ ನೋಡಿದ್ವಿ, ಆಗಲೇ ಬಯೋಫ್ಯೂಲ್ ನೋಡಿದ್ವಿ. ಸೊ ಎಲ್ಲ ಇರೋದ್ರಿಂದ ಇದು ಎನ್ವಿರಾನ್ಮೆಂಟ್ನ ಪ್ರೊಟೆಕ್ಷನ್ ಮಾಡೋಷ್ಟರಲ್ಲಿ ಈ ಗ್ರೀನ್ ಎನರ್ಜಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗ್ರೀನ್ ಎನರ್ಜಿ ಅಂತಂದ್ರೆ ಏನು, ನಮ್ಮ ಈ ಸುತ್ತಮುತ್ತಲು ಇರುವಂತಹ ವಾತಾವರಣ ಹಾಳು ಮಾಡದೇ ಇರುವಂತಹ ಒಂದು ಎನರ್ಜಿ. ಇವಾಗ ಯೂಸ್ ಮಾಡ್ತಿರುವಂತಹ ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಇದು ಪೊಲ್ಯೂಷನ್ ಅನ್ನ ಜಾಸ್ತಿ ಮಾಡುತ್ತೆ. ಅದೇ ಥರ ಈ ವಿಂಡ್ ಎನರ್ಜಿ ಅಥವಾ ಉಪಯೋಗ ಮಾಡೋದ್ರಿಂದ, ಬಯೋಫ್ಯೂಲ್ ಯೂಸ್ ಮಾಡೋದ್ರಿಂದ
ನಮ್ಮ ವಾತಾವರಣ ನಾಶ ಆಗೋದು ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅದು ಉತ್ತೇಜನ ಮಾಡೋದಕ್ಕೋಸ್ಕರ ಗ್ರೀನ್ ಟ್ಯಾರಿಫ್ ಪಾಲಿಸಿಯನ್ನು ತೊಗೊಂಡು ಬಂದಿದ್ದಾರೆ. ವಿಚ್ ಏಮ್ಸ್ ಟು ಮೇಕ್ ಪವರ್ ಜನರೇಟೆಡ್ ಫ್ರಮ್ ಗ್ರೀನ್ ಸೋರ್ಸಸ್ ರಿನ್ಯೂವಬಲ್ ಸೋರ್ಸಸ್ ಅವೈಲೇಬಲ್ ಇಟ್ ಚೀಪರ್ ರೇಟ್. ಇವಾಗ ಏನಾಗ್ಬಿಟ್ಟಿದೆ, ಈ ಗ್ರೀನ್ ಸೋರ್ಸಸ್ ಏನಿದೆ, ವಿಂಡ್ ಎನರ್ಜಿ ಭಾಳ ಅದನ್ನು ಉತ್ಪಾದನೆ ಮಾಡೋದು ಭಾಳ ಒಂದು ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ. ಉಪಕರಣ ಇರ್ಬೋದು, ಸರ್ಕಾರದ ತೆರಿಗೆಗಳಿರ್ಬೋದು. ಸೊ ಇದನ್ನ ಎರಡೂ ಕಡಿಮೆ ಮಾಡೋದಕ್ಕೋಸ್ಕರ ಏನು ಮಾಡಿದರೆ, ಸರ್ಕಾರ ಕಡಿಮೆ ತೆರಿಗೆ ಹಾಕ್ತಾರೆ, ಅದರ ಮೇಲೆ ಕಡಿಮೆ ಒಂದು ಬೆಲೆಗೂ ಕೂಡ ಇದರಿಂದ ಉತ್ಪಾದನೆ ಆಗಿರುವಂತಹ ಒಂದು ಏನು ಎನರ್ಜಿ ಏನಿದೆ ಅದನ್ನು ಜನರಿಗೆ ಕೂಡ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ದ ಅನೌನ್ಸ್ಮೆಂಟ್ ಹ್ಯಾಸ್ ಬೀನ್ ಮೇಡ್ ಬೈ ದಿ ಯೂನಿಯನ್ ಮಿನಿಸ್ಟರ್ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ರಾಜ್ ಕುಮಾರ್ ಸಿಂಗ್ ಅನ್ನೋರು. ಈ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ ಏನಿದೆ ಆ ಒಂದು ಮಂತ್ರಾಲಯದ ಮಂತ್ರಿಗಳು ಕೂಡ ಅವರು ಆಗಿದ್ದಾರೆ. 25ನೇ ಪ್ರಶ್ನೆ, ಹೂ ಈಸ್ ದಿ ಕಂಪೋಸರ್ ಆಫ್ ದಿ ಅಫಿಷಿಯಲ್ ಥೀಮ್ ಸಾಂಗ್ ಆಫ್ ದಿ ಇಂಡಿಯನ್ ಒಲಿಂಪಿಕ್ ಟೀಮ್ ಆಫ್ ಟೋಕಿಯೋ 2020? ಸೊ ಟೋಕಿಯೋ 2020 ಅಂತ ಯೋಚನೆ ಮಾಡಿದ ತಕ್ಷಣ ಯಾಕೆ ಇದು ಒಲಿಂಪಿಕ್ಸ್ 2020 ಇರೋದು, ಇವಾಗ 21 ಅಲ್ಲಿ ಮಾತಾಡ್ತಿದ್ದಾರೆ ಅಂತಂದ್ರೆ, 2020ರಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಕೊರೋನಾ ಇತ್ತು. ಸೊ ಆಗಿರೋದ್ರಿಂದ ಅದು 2021ಕ್ಕೆ ಪೋಸ್ಟ್ಪೋನ್ ಆಗಿತ್ತು. ಅದು ಇದೇ ವರ್ಷ ಟೋಕಿಯೋದಲ್ಲಿ ಒಲಿಂಪಿಕ್ಸ್ ನಡೀತಾ ಇರೋದ್ರಿಂದ ಅದಕ್ಕೆ ವರ್ಷ ಯಾವಾಗ ನಡೆಯುತ್ತೆ ಒಲಿಂಪಿಕ್ಸ್ ಅದಕ್ಕೆ ಥೀಮ್ ಸಾಂಗ್ ಅನ್ನು ಮಾಡ್ತಾರೆ. ಈ ವರ್ಷ ನಮ್ಮ ದೇಶದ ಯಾವ ವ್ಯಕ್ತಿ ಅದನ್ನ ಥೀಮ್ ಸಾಂಗ್ ಅನ್ನು ಬರೆದು ಹಾಡಿದ್ದಾರೆ ಅಂತ ಪ್ರಶ್ನೆ. ಎ ಆರ್ ರೆಹಮಾನ್ ಮಾಡಿದಾರ, ಮೋಹಿತ್ ಚೌಹಾನ್ ಮಾಡಿದಾರ, ವಿಶಾಲ್ ದಡ್ಲಾನಿ ಮಾಡಿದಾರ, ಅಥವಾ ಶಂಕರ್ ಮಹಾದೇವನ್ ಮಾಡಿದಾರ? ಸರಿಯಾದ ಉತ್ತರ ಇದಕ್ಕೆ ಮೋಹಿತ್ ಚೌಹಾನ್. ಸೊ ಇಲ್ಲಿ ನೋಡ್ಬೋದು ಒಲಿಂಪಿಕ್ ಥೀಮ್ ಸಾಂಗ್ ಅನ್ನ ಯಾರು ಮಾಡಿದ್ದಾರೆ, 2020 ಟೋಕಿಯೋ ಒಲಿಂಪಿಕ್ಸ್ಗೆ ಮೋಹಿತ್ ಚೌಹಾನ್ ಅನ್ನೋರು ಏನು ಮಾಡಿದ್ದಾರೆ, ಅದನ್ನ ಕಂಪೋಸ್ ಮಾಡಿದ್ದಾರೆ. ದಿ ಏನಾಗಿತ್ತು, ದ 2020 ಸಮ್ಮರ್ ಒಲಿಂಪಿಕ್ಸ್ ಅಫಿಷಿಯಲಿ ಗೇಮ್ಸ್ ಅನ್ನೋ ಅಫಿಷಿಯಲಿ ದಿ ಗೇಮ್ಸ್ ಆಫ್ ದಿ 32nd ಒಲಿಂಪಿಯಡ್ ಆಲ್ಸೋ ನೋನ್ ಆಸ್ ದಿ ಟೋಕಿಯೋ 2020 ಈಸ್ ಅನ್ ಅಪ್ಕಮಿಂಗ್ ಇಂಟರ್ನ್ಯಾಷನಲ್ ಮಲ್ಟಿ ಸ್ಪೋರ್ಟ್ ಇವೆಂಟ್ ಶೆಡ್ಯೂಲ್ಡ್ ಅಂತ. 23 ಜೂನ್ನಿಂದ 8 ಆಗಸ್ಟ್ರಲ್ಲಿ ಟೋಕಿಯೋ ಜಪಾನ್ದಲ್ಲಿ ಇದು ನಡೆಯೋ ಒಂದು ಪ್ಲ್ಯಾನ್ ಕೂಡ ಆಗಿದೆ. ಯೂನಿಯನ್ ಮಿನಿಸ್ಟರ್ ಫಾರ್ ಯೂತ್ ಅಫೇರ್ಸ್ ಯಾರಿದ್ದಾರೆ, ಕಿರೇನ್ ರಿಜು ಅನ್ನೋರು ಏನಿದ್ದಾರೆ, ರಿಜಿಜು ಅನ್ನೋರು ಏನಿದ್ ಮಾಡಿದ್ದಾರೆ, ಈ ಒಂದು ಥೀಮ್ ಸಾಂಗ್ ಅನ್ನು ಲಾಂಚ್ ಮಾಡಿದ್ದಾರೆ. ಸೊ ಅದನ್ನು ತೂ ಥಾನ್ ಲೇ ಅನ್ನೋ ಒಂದು ಏನಿದು ಥೀಮ್ ಸಾಂಗ್ನ ಹೆಸರಾಗಿದೆ. ಸೊ ಇದನ್ನ ಯಾರು ಮಾಡಿದ್ದಾರೆ, ಮೋಹಿತ್ ಚೌಹಾನ್ ಅನ್ನೋರು ಇದನ್ನೇನು ಮಾಡಿದ್ದಾರೆ, ಕಂಪೋಸ್ ಮಾಡಿದ್ದಾರೆ, ಪ್ಲೇಬ್ಯಾಕ್ ಸಿಂಗರ್. 26ನೇ ಪ್ರಶ್ನೆ, ವಿಚ್ ಕಂಟ್ರಿ ಒನ್ ದಿ ಇನಾಗರಲ್ ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅವಾರ್ಡ್? ಅಂದರೆ ಯಾರು ಗೆದ್ದಿದ್ದಾರೆ, ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ವರ್ಲ್ಡ್ ಟೆಸ್ಟ್ ರ್ಯಾಂಕಿಂಗ್ ಅಲ್ಲಿ ಅಂತ ಹೇಳಿ. ಇಂಡಿಯಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ಮತ್ತು ಇದಕ್ಕೆ ಇಂಗ್ಲೆಂಡ್. ಸರಿಯಾದ ಉತ್ತರ ಇದಕ್ಕೆ ನ್ಯೂಜಿಲೆಂಡ್. ಸೊ ನಮ್ಮ ಭಾರತ ಈ ನ್ಯೂಜಿಲೆಂಡ್ ಟೂರ್ ಕೂಡ ಮಾಡಿತ್ತು. ಈ ಟೆಸ್ಟ್ ಚಾಂಪಿಯನ್ಸ್ ಅಲ್ಲಿ ನ್ಯೂಜಿಲೆಂಡ್ ಮೊದಲನೇ ಒಂದು ಸ್ಥಾನದಲ್ಲಿದ್ದಾರೆ. ಇಲ್ಲಿ ನೋಡ್ಬೋದು ಫಸ್ಟ್ ರ್ಯಾಂಕಿಂಗ್ ಅಲ್ಲೂ ಕೂಡ ನ್ಯೂಜಿಲೆಂಡ್ ಇವಾಗ ಫಸ್ಟ್ ಇದೆ. ಸೊ ದಿಸ್ ಇಸ್ ನ್ಯೂಜಿಲೆಂಡ್ಸ್ ಫಸ್ಟ್ ICC ಟೈಟಲ್ ಇನ್ 2 ಡಿಕೇಡ್ಸ್. ಕೊನೆಯ ಒಂದು 20 ವರ್ಷದಲ್ಲಿ ಮೊದಲನೇ ಬಾರಿಗೆ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ. 27ನೇ ಪ್ರಶ್ನೆ, ಆಸ್ ಪರ್ ದಿ UN ಡಾಟಾ ವಾಟ್ ಈಸ್ ಎಸ್ಟಿಮೇಟೆಡ್ ನಂಬರ್ ಆಫ್ ವಿಡೋಸ್ ಅಕ್ರಾಸ್ ದಿ ವರ್ಲ್ಡ್? ಅಂದ್ರೆ ಈ ವಿಡೋಸ್ ಅಂತ ನಮಗೆ ಯಾರನ್ನ ಪಾರ್ಟ್ನರ್ಸ್ ಅನ್ನ ಕಳ್ಕೊಂಡಿರ್ತಾರೆ ಲೇಡೀಸು, ಅವ್ರಿಗೆ ವಿಡೋಸ್ ಅಂತ ನಾವು ಕರಿತೀವಿ. ಸೊ ವಿಡೋಸ್ ಇರುವಂತಹ ಜಗತ್ತಿನಾದ್ಯಂತ ಇರುವಂತಹ ಒಂದು ನಂಬರ್ ಎಷ್ಟು ಅಂತ ಹೇಳಿ ವಿಶ್ವಸಂಸ್ಥೆ ಕ್ಯಾಲ್ಕುಲೇಟ್ ಮಾಡಿದೆ. ಸೊ 25 ಮಿಲಿಯನ್, 258 ಮಿಲಿಯನ್, 56 ಮಿಲಿಯನ್, 568 ಮಿಲಿಯನ್. ಸರಿಯಾದ ಉತ್ತರ 258 ಮಿಲಿಯನ್. ಮಿಲಿಯನ್ ಅಂದರೆ 10 ಲ್ಯಾಕ್ಸ್. ಸೊ 258 ಮಿಲಿಯನ್ ಅಷ್ಟು ಜನ ವಿಡೋಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಏನು ಮಾಡಿದ್ದಾರೆ, ಈ ಇಂಟರ್ನ್ಯಾಷನಲ್ ವುಮೆನ್ಸ್ ಅಥವಾ ವಿಡೋಸ್ ಡೇ ಅಂತ 23 ಜೂನನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟು ಡೇಟು. ಸೊ ಇದರಿಂದ ಏನು ಮಾಡ್ತಾರೆ, ರೆಕಗ್ನಿಷನ್ ಕೊಡ್ತಾರೆ ಯಾರೆಲ್ಲ ಪವರ್ಟಿಲಿ ಇದ್ದಾರೆ ಅಥವಾ ಅವರ ಗಂಡುಗಳ ಹಸ್ಬೆಂಡ್ ಸತ್ತೋದಾಗ ಅವ್ರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಪವರ್ಟಿ ಇರ್ಬೋದು, ಸೋಷಿಯಲ್ ಇಶ್ಯೂಸ್ ಇರ್ಬೋದು, ಇದನ್ನೆಲ್ಲ ಒಂದು ರೆಕಗ್ನೈಸ್ ಮಾಡಿ ಸಪೋರ್ಟ್ ಮಾಡೋದಕ್ಕೋಸ್ಕರ ಒಂದು ಇನಿಷಿಯೇಟಿವ್ ಅನ್ನು ತೊಗೊಂಡು ಬಂದಿದ್ದಾರೆ. ಟು ಎಂಪವರ್ ವುಮೆನ್ ಅಂಡ್ ಸೇಫ್ ಗಾರ್ಡ್ ದಿ ರೈಟ್ಸ್ ಆಫ್ ದಿ ವಿಡೋಸ್, ದ UN ಅಸೆಂಬ್ಲಿ ಅಡಾಪ್ಟೆಡ್ ಅ ರೆಸೊಲ್ಯೂಷನ್ ಅಂಡ್ ಡಿಕ್ಲೇರ್ಡ್ June 23rd ಆಸ್ ದಿ ಇಂಟರ್ನ್ಯಾಷನಲ್ ವಿಡೋಸ್ ಡೇ. ಸೊ ಈ ವರ್ಷ ಇದು ಹೊಸದಾಗಿ ಲಾಂಚ್ ಆಗಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ ವಿಡೋಸ್ ಡೇ ಇಸ್ ಏಮ್ಡ್ ಎಟ್ ಶೋಯಿಂಗ್ ಸಾಲಿಡಾರಿಟಿ ವಿತ್ ವುಮೆನ್ ಹೂ ಹ್ಯಾವ್ ಲಾಸ್ಟ್ ದೇರ್ ಪಾರ್ಟ್ನರ್ಸ್. ಆಸ್ ಪರ್ ದಿ ವಿಶ್ವಸಂಸ್ಥೆ ಎಷ್ಟು ಇದ್ದಾರೆ, 258 ವಿಡೋಸ್ ನಮ್ಮ ಜಗತ್ತಲ್ಲಿ ಕಂಡು ಬರ್ತಾರೆ ಅಂತ ಹೇಳ್ತಾರೆ, ಮತ್ತು ಎಕ್ಸ್ಟ್ರೀಮ್ ಪವರ್ಟಿ ಮತ್ತು ಇದರಲ್ಲಿ ಸಮಸ್ಯೆಗಳಿದ್ದಾರೆ ಅಂತ ಹೇಳಿ ಫೈಂಡಿಂಗ್ ಅನ್ನು ಕೊಟ್ಟಿದೆ. 28ನೇ ಪ್ರಶ್ನೆ, ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ದಿ UNDP ಇನ್ ಅಸೋಸಿಯೇಷನ್ ವಿತ್ ವಿಚ್ ಆರ್ಗನೈಸೇಷನ್? ಈ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ನೋಡಿದ್ವಿ, ಅದೇ ಥರ ಇದು ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಕೂಡ. ಸೊ ಇದು UNDP ಒಂದು ಅಸೋಸಿಯೇಷನ್, ಬೇರೆ ಒಂದು ಯಾವುದು ಆರ್ಗನೈಸೇಷನ್ ಒಟ್ಟಿಗೆ ಸೇರಿಕೊಂಡು ಇದನ್ನ ಒಂದು ಮಾಡಿದೆ ಅಂತ ಪ್ರಶ್ನೆ ಕೇಳ್ತಾ ಇದೆ. OECD, INF, UNESCO ಮತ್ತು UNICEF. ಸರಿಯಾದ ಉತ್ತರ ಇದಕ್ಕೆ OECD.
ಇಸಿಡಿ ಅಂದ್ರೇನು? ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಅಂಡ್ ಡೆವಲಪ್ಮೆಂಟ್ ಒಂದು ಆರ್ಗನೈಸೇಷನ್ ಆಗಿದೆ. ಯು ಎನ್ ಡಿ ಬಿ ಮತ್ತು ಒಇಸಿಡಿ ಸೇರಿಬಿಟ್ಟು ಈ ಒಂದು ಸಂಸ್ಥೆಯನ್ನು ತಂದಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಲ್ಲಿ ಏನು ಮಾಡ್ತಾರೆ, 2015ರಲ್ಲಿ ಇದನ್ನು ಲಾಂಚ್ ಮಾಡಿದ್ರು. ಈ ಡೆವಲಪಿಂಗ್ ಕಂಟ್ರೀಸನ್ನು ಏನು ಮಾಡೋಕ್ಕೆ, ಫಾರ್ ಎಕ್ಸಾಂಪಲ್ ಎಲ್ಲ ದೇಶಗಳಲ್ಲೂ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಕೆಲಸ ಮಾಡ್ತಿರುತ್ತೆ, ಯಾಕಂದರೆ ನಾವು ಗ್ಲೋಬಲೈಸ್ಡ್ ವರ್ಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದೀವಿ. ಸೊ ಆ ಥರ ಒಂದು ಸಂಸ್ಥೆಗಳಿಂದ ಏನಾದರೂ ಸಮಸ್ಯೆ ಬಂದಾಗ ಅಥವಾ ಟ್ಯಾಕ್ಸ್ ಎವೇಡ್ ಆಗಿದಾಗ ಆ ಥರ ಹೇಗೆ ನಾವು ವಸೂಲಿ ಮಾಡಬೇಕು, ಪ್ರಾಬ್ಲಮ್ ಬಂದಾಗ ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ಈ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಏನಿದೆ ಇದರ ಒಂದು ಅಸಿಸ್ಟೆನ್ಸಿಂದ ಈ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಹೆಲ್ಪ್ ಮಾಡೋಕ್ಕೆ ಇದರ ಉದ್ದೇಶ ಕೂಡ ಆಗಿದೆ. ಸೊ ಅದೇ ಥರ ನಮ್ಮ ದೇಶನ ಒಂದು ಪಾರ್ಟ್ನರ್ ಮಾಡಿಕೊಂಡು ಈ ವರ್ಷ ಭೂಟಾನಲ್ಲಿ ಇದನ್ನು ಏನು ಮಾಡಿದ್ದಾರೆ, ಇನ್ಸ್ಪೆಕ್ಟ್ ಮಾಡೋದಕ್ಕೆ ಅಥವಾ ಇದನ್ನ ತರೋ ಇದು ಒಂದು ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಒಂದು ಟ್ಯಾಕ್ಸ್ ಇವೇಷನ್ ಕಡಿಮೆ ಮಾಡಿ ಸ್ಟಡಿ ಮಾಡೋದಕ್ಕೋಸ್ಕರ ನಮ್ಮ ಭಾರತ ದೇಶದ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಈ ದೇಶದ ಒಂದು ಏನಿದೆ ಇದು ಟ್ಯಾಕ್ಸ್ ಇನ್ಸ್ಪೆಕ್ಟರ್ಸ್ ವಿತೌಟ್ ಬಾರ್ಡರ್ಸ್ ಭೂಟಾನಲ್ಲಿ ಕೆಲಸ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿದೆ. 29ನೇ ಪ್ರಶ್ನೆ, ವಿಚ್ ಇನ್ಸ್ಟಿಟ್ಯೂಷನ್ಸ್ ಲಾಂಚ್ ದಿ ಡಿಜಿಟಲ್ ಸ್ಕಿಲ್ ಚಾಂಪಿಯನ್ಸ್ ಪ್ರೋಗ್ರಾಮ್ ಇನ್ ಇಂಡಿಯಾ? ಯಾವ ಒಂದು ಸಂಸ್ಥೆ ಡಿಜಿಟಲ್ ಸ್ಕಿಲ್ಸ್ ಚಾಂಪಿಯನ್ಸ್ ಪ್ರೋಗ್ರಾಮ್ ಅಲ್ಲಿ ಶುರು ಮಾಡಿದೆ ನಮ್ಮ ದೇಶದಲ್ಲಿ? ನೀತಿ ಆಯೋಗ ವಾಟ್ಸಪ್, NSDC ವಾಟ್ಸಪ್, ನೀತಿ ಆಯೋಗ ಗೂಗಲ್, NSDC ಗೂಗಲ್. ಸರಿಯಾದ ಉತ್ತರ ಇದಕ್ಕೆ NSDC ವಾಟ್ಸಪ್. NSDC ಅಂಡ್ ವಾಟ್ಸಪ್ ಇನ್ ಸ್ಕಿಲ್ ಡಿಜಿಟಲ್ ಸ್ಕಿಲ್ ಚಾಂಪಿಯನ್ಸ್ ಪ್ರೋಗ್ರಾಮ್ ಆಗಿದೆ ಇದು. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನೇನು ಮಾಡಿದೆ, ಅದು ವಾಟ್ಸಪ್ ಒಟ್ಟಿಗೆ ಸೇರಿಬಿಟ್ಟು ಒಂದು ಇನಿಷಿಯೇಟಿವ್ ಡಿಜಿಟಲ್ ಸ್ಕಿಲ್ ಚಾಂಪಿಯನ್ಸ್ ಪ್ರೋಗ್ರಾಮ್ ಅನ್ನೋ ಇನಿಷಿಯೇಟಿವ್ ಅನ್ನು ಲಾಂಚ್ ಮಾಡಿದೆ. ಇದರ ಉದ್ದೇಶ ಏನಾಗಿದೆ, ಟ್ರೈನು ಏಮ್ ಟು ಟ್ರೈನ್ ಇಂಡಿಯಾಸ್ ಯೂತ್ ಇನ್ ಡಿಜಿಟಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಡಿಜಿಟಲ್ ಸೇಫ್ಟಿ, ಆನ್ಲೈನ್ ಪ್ರೈವೇಸಿ, ಟು ಮೇಕ್ ದೆಮ್ ಎಂಪ್ಲಾಯ್ಮೆಂಟ್ ರೆಡಿ. ಮತ್ತು ಪ್ರೈವೇಟ್ ಆ ಪೈಲಟ್ ಪ್ರಾಜೆಕ್ಟ್ ವಿಲ್ ಬಿ ಸ್ಟಾರ್ಟೆಡ್ ಇನ್ 50 ಕ್ಯಾಂಪಸಸ್ ಇನ್ 5 ಸ್ಟೇಟ್ಸ್, ರಾಜಸ್ಥಾನ್, ಮಧ್ಯಪ್ರದೇಶ್, ಆಂಧ್ರಪ್ರದೇಶ್, ತಮಿಳುನಾಡು ಮತ್ತು ಕರ್ನಾಟಕ. ಈ 5 ರಾಜ್ಯಗಳಲ್ಲಿ ಕ್ಯಾಂಪ್ಸನ್ನು ಮಾಡಿಬಿಟ್ಟು ಟ್ರೈನಿಂಗನ್ನು ಶುರು ಮಾಡ್ತಾರೆ, ಯಾಕಂದರೆ ಇದನ್ನು ಸ್ಕಿಲ್ಸನ್ನು ಬೆಳೆಸೋದಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ಇದು ನ್ಯೂಸಲ್ಲಿ ಕೂಡ ಇತ್ತು. 3ನೇ ಪ್ರಶ್ನೆ ಹಾಗೂ ಈ ವಾರದ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆಗಳ ಕೊನೆಯ ಒಂದು ಪ್ರಶ್ನೆ ಆಗಿದೆ. ವಿಚ್ ಫುಟ್ಬಾಲ್ ಪ್ಲೇಯರ್ ಹ್ಯಾಸ್ ಬಿಕಮ್ ದಿ ಜಾಯಿಂಟ್ ಟಾಪ್ ಸ್ಕೋರಿಂಗ್ ಮೆನ್ಸ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆಫ್ ಆಲ್ ಟೈಮ್? ಸೊ ಜಾಯಿಂಟ್ ಟಾಪ್ ಸ್ಕೋರಿಂಗ್ ಮೆನ್ಸ್ ಇಂಟರ್ನ್ಯಾಷನಲಲ್ಲಿ ಆಲ್ ಟೈಮ್ ಪ್ಲೇಯರ್ ಆಫ್ ಆಲ್ ಟೈಮ್ ಅಂತ ಯಾರನ್ನು ಡಿಕ್ಲೇರ್ ಮಾಡಿದ್ದಾರೆ ಫುಟ್ಬಾಲ್ನಲ್ಲಿ? ಇದು ಕ್ರಿಶಿಯಾನೋ ರೊನಾಲ್ಡೋ, ಲಿಯೋನೆಲ್ ಮೆಸ್ಸಿ, ಸುನಿಲ್ ಛೇತ್ರಿ ಮತ್ತು ನೇಮಾರ್. ಸರಿಯಾದ ಉತ್ತರ ಇದಕ್ಕೆ ಕ್ರಿಶಿಯಾನೋ ರೊನಾಲ್ಡೋ. ಸೊ ಇವರೇ ಕ್ರಿಶಿಯಾನೋ ರೊನಾಲ್ಡೋ. ಸೊ ಇದನ್ನು ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇವರು ಪೋರ್ಚುಗಲ್ನವರಾಗಿದ್ದಾರೆ, ಇವರು ಪೋರ್ಚುಗಲ್ ಫುಟ್ಬಾಲ್ ಪ್ಲೇಯರ್ ಕೂಡ. ಕ್ರಿಶಿಯಾನೋ ರೊನಾಲ್ಡೋ ಹ್ಯಾಸ್ ರೀಸೆಂಟ್ಲಿ ಬಿಕಮ್ ದಿ ಜಾಯಿಂಟ್ ಟಾಪ್ ಸ್ಕೋರಿಂಗ್ ಮೆನ್ಸ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆಫ್ ಆಲ್ ಟೈಮ್. ಮೆನ್ಸಲ್ಲಿ ಜಾಸ್ತಿ ಸ್ಕೋರ್ ಮಾಡಿರುವಂಥ ಒಂದು ಪ್ಲೇಯರ್ ಅಂತ ರೆಕಗ್ನೈಸ್ ಕೂಡ ಮಾಡಿದ್ದಾರೆ. ಆಫ್ಟರ್ ಹಿ ಫೈರ್ 2 ಗೋಲ್ಸ್ ಅಗೇನ್ಸ್ಟ್ ಫ್ರಾನ್ಸ್ ಇನ್ ಯೂರೋ 2020 ಕ್ಲಾಶ್, ಈ ರೀಚ್ 109 ಗೋಲ್ಸ್ ಇನ್ 176 ಮ್ಯಾಚಸ್. ಇಲ್ಲಿದೆ ನೋಡಿ, ಆಲ್ಮೋಸ್ಟ್ ಇದರ ಒಂದು ನೋಡಿದರೆ ಮೋರ್ ದನ್ 60% ಆಫ್ ದಿ ಮ್ಯಾಚಸ್ ಅವರೇ ಗೋಲ್ಸನ್ನು ಹೊಡೆದಿದ್ದಾರೆ. ಹಿ ಶೇರ್ಸ್ ದಿ ಅಚೀವ್ಮೆಂಟ್ ವಿತ್ ಇರಾನ್ ಲೆಜೆಂಡ್ ಅಲಿ ದೇಐ, ಹೂ ಸ್ಕೋರ್ಡ್ 100 ಟೈಮ್ಸ್ ಇನ್ 149 ಮ್ಯಾಚಸ್. ಇದಕ್ಕಿಂತ ಮೊದಲು ಒಬ್ರು ಯಾರಿದ್ರು, ಅಲಿ ದಯನ್ ಅವರು, ಇರಾನ್ನ ಒಂದು ಫುಟ್ಬಾಲ್ ಪ್ಲೇಯರ್ ಆಗಿದ್ದರು. ಅವರು ಕೂಡ ನಾವು ಇಲ್ಲಿ ರೆಕಾರ್ಡ್ ನೋಡಿದಾಗ ಇವ್ರಿಗಿಂತ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಕೂಡ ಮಾಡಿದರು. 109 ಗೋಲ್ ಕೇವಲ 149 ಮ್ಯಾಚ್ಗಳಲ್ಲಿ, ಬಟ್ ಇವರ ಗೋಲ್ಸ್ 109 176 ಮ್ಯಾಚ್ಗಳಲ್ಲಿ. ಸೊ ಇದರಿಂದ ಸೊ 1993 ಮತ್ತು 2006ರಲ್ಲಿ ಅವರು ಇಷ್ಟೊಂದು ಗೋಲ್ಸನ್ನು ಸ್ಕೋರ್ ಮಾಡಿದ್ರು. ಸೊ ಅವರ ಒಂದು ರೆಕಾರ್ಡನ್ನು ಇವರು ರೀಚ್ ಕೂಡ ಮಾಡಿದ್ದಾರೆ. ಸೊ ಇವರ ಒಂದು ಹೆಸರು ಕೂಡ ಭಾಳ ಇಂಪಾರ್ಟೆಂಟು, ಅವರ ಹೆಸರು ಅಲಿ ದೈ ಅಂತ ಹೇಳಿ. ಸೊ ಅವರೆಲ್ಲಿ ಅವರು ಇರಾನ್ ಅವರು ಆಗಿದ್ದರು. ಸೊ ಇದರ ಒಟ್ಟಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳನ್ನಂದರೆ ಈ ವಾರದ ಎಲ್ಲ ಪ್ರಚಲಿತ ಘಟನೆಗಳನ್ನು ನಾವು ಕೂಡ ನೋಡಿದ್ದೀವಿ. ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಮತ್ತು ಇದನ್ನು ಎಲ್ಲರೂ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾರೆ ಅವ್ರಿಗೂ ಶೇರ್ ಮಾಡಿ, ಮತ್ತು ನಮ್ಮ ಏನು ಚಾನಲ್ ಇದೆ ಸಿದ್ಧಗಂಗಾ ಯೂಟ್ಯೂಬ್ ಅಕಾಡೆಮಿ ಚಾನಲ್ ಏನಿದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಇದರ ಒಟ್ಟಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.